ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ವರ್ಣಮಾಲೆ ಬಗ್ಗೆ ಹೇಳಿದ್ದೆ ನಾನು. ಆ ವರ್ಣಮಾಲೆ ಬಗ್ಗೆ ನಾನು ಹೇಳಿದೆ, ನಾನು ಗ್ರಾಮರ್ ನೋಟ್ಸ್ ಕೊಡೋಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಅದನ್ನ ನಾನು ಬೋರ್ಡ್ ಮೇಲೆ ಬರಿತಾ ಹೋಗ್ತೀನಿ, ಅಥವಾ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಬೇಕಾದ್ರೆ ನಾನು ಕೊಡ್ತೀನಿ. ಈಗ 7th ಇಂದ 8th ಗೆ ಯಾರು ಬಂದಿರ್ತಿರೋ ಅವರು ಒಂದು ಬುಕ್ ಅನ್ನು ಇಡಬೇಕಾಗತ್ತೆ ಅಂತ ಹೇಳಿದೆ ನಾನು. ಅದೇ ಬುಕ್ ನ 9th to 10th ಗೂ ಕೂಡ ಕಂಟಿನ್ಯೂ ಮಾಡ್ಬೇಕಾಗತ್ತೆ, ಹಾಗಾಗಿ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿರಿ. ಅದೇ ಬುಕ್ ಅಲ್ಲೇ ನಾವೆಲ್ಲಾದ್ರೂ ಯಾವ್ದಾದ್ರು ಎಕ್ಸ್ಟ್ರಾ ಆಡ್ ಆಗತ್ತೆ ಗ್ರಾಮರ್ ಪಾರ್ಟ್ಸ್ ಅನ್ನೋಂಥದ್ದನ್ನ ಅದನ್ನ ನಾವು ಬರ್ಸ್ತಾ ಹೋಗ್ತೀವಿ. ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಬುಕ್ ಅದನ್ನ ಇಟ್ಬಿಡ್ವಿ, ಅದನ್ನ ನಾವ್ ಏನೇನ್ ಬರ್ಸ್ತೀನೋ ಅದನ್ನ ನೀವು ಬರ್ಕೊಳ್ತಾ ಹೋಗ್ಬೇಕು. ಈಗ ಮೇನ್ ಫಸ್ಟ್ ಬೇಕಾಗಿದ್ದು ನಿಮಗೆ ಗೊತ್ತಿದೆ, ವರ್ಣಮಾಲೆ ಅಂತ ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ನೀವು ಈಗ 9th ಅವ್ರು ಇರ್ಬೋದು, 10th ಅವ್ರು ಇರ್ಬೋದು, ಇದೇನು ಬಾರಿಯ ವರ್ಣಮಾಲೆ ಬಗ್ಗೆ ತಾನೆ ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ. ನಾನು ಯಾವಾಗ ಸ್ಕೂಲ್ ರಿಓಪನ್ ಆಗುತ್ತೋ ಅವಾಗ ಎಲ್ರಿಗೂ ಕೂಡ ಒಂದು ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಅಂತ ನಾವು ಕೊಡಬೇಕಾಗತ್ತೆ. ಆ ಟೆಸ್ಟ್ ಅನ್ನು ಕೊಟ್ಟಾಗ ನಾವು ಇದ್ರ ಬಗ್ಗೆನೇ ಎಲ್ಲ ಕೊಟ್ಟಿರ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಕ್ಲಾಸ್ ಅನ್ನ ಮಿಸ್ ಮಾಡೋದಾಗ್ಲಿ, ಅಯ್ಯೋ ಬಿಡು ಗ್ರಾಮರ್ ತಾನೆ ಇದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ನಿಮ್ಗೆ 10th ಅಲ್ಲೂ ಕೂಡ ನಿಮ್ಗೆ ಇಂಪಾರ್ಟೆಂಟ್. ಇದರಲ್ಲಿ 1 ಮಾರ್ಕ್ಸ್ ಅಂತೂ ಖಂಡಿತ ವರ್ಣಮಾಲೆ ಬಗ್ಗೆ ಆಗಿರ್ಬೋದು. ನಾನು ಏನ್ ಈ ಗ್ರಾಮರ್ ಎಲ್ಲ ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್, ಅದರಲ್ಲೇ ನಿಮ್ಗೆ ಎಕ್ಸಾಮ್ ಕೊಡುವಂತದ್ದು. ಹಾಗಾಗಿ 8th, 9th, 10th ಸೇಮ್ ಇರೋದ್ರಿಂದ ಅದ್ರ ಬಗ್ಗೆನೇ ನಾನು ಎಲ್ಲರಿಗೂ ಒಟ್ಟಿಗೆ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಈಗ ನಾನು ಏನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೆ ಅದನ್ನು ಕೂಡ ನೀವು ನೋಡಿರ್ಬೇಕು. ಈಗ ನಾನು ಏನ್ ಕೊಡ್ತಾ ಇದ್ದೀನಿ ಅದು ಕೂಡ ನಿಮ್ಗೆ ಇಂಪಾರ್ಟೆಂಟ್. ಅದೇ ತರ ನಾನು ಹೋಮ್ವರ್ಕ್ ಕೂಡ ಕೊಡ್ತಾ ಹೋಗ್ತೀನಿ, ನಾನು ಬೋರ್ಡ್ ಅಲ್ಲಿ ಬರಿತೀನಿ. ಆ ಹೋಮ್ವರ್ಕ್ ಕೂಡ ಅಕಸ್ಮಾತ್ ಸ್ಕೂಲ್ ರಿಓಪನ್ ಆದಾಗ ನಾನು ನಿಮ್ಗೆ ತೋರಿಸಿರ್ಬೇಕು. ಆ ಡೇಟ್ ಅನ್ನು ಕೂಡ ನೀವು ಮೆನ್ಷನ್ ಮಾಡಿರಿ. ಜೊತೆಗೆ ನಾನು ಈಗ ಏನ್ ಹೋಮ್ವರ್ಕ್ ಹೇಳಿದೀನೋ, ಪಾಠಗಳನ್ನೆಲ್ಲ ಹೇಳಿದೀನೋ ಅದನ್ನ ನೀವು ಬುಕ್ ಅಲ್ಲಿ ಬರ್ಕೊಳ್ತಾ ಹೋಗಿರಿ. ಅಕಸ್ಮಾತ್ ಅಯ್ಯೋ ಅದ್ ಲಾಸ್ಟ್ ಕ್ಲಾಸ್ ಅಲ್ಲಿ ಗ್ರಾಮರ್ ಬುಕ್ ಅಲ್ಲಿ ಇದೆ ಅಂತ ಅನ್ಕೊಂಡು 9th ಅವ್ರು ಇರ್ಲಿ 10th ಅವ್ರು ಇರ್ಲಿ ಆತರ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನಾನು ಹೇಳಿದೆ ಇದನ್ನ ನಾವು ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಅಂತ ಹೇಳಿ ನಿಮ್ ಸ್ಕೂಲ್ ಓಪನ್ ಆದಾಗ ನಾವು ಫಸ್ಟ್ ನಿಮ್ಗೆ ಟೆಸ್ಟ್ ಅನ್ನ ಕೊಡ್ತೀವಿ. ಯಾಕೆಂದ್ರೆ ನಿಮ್ಗೆ ಈಗ 2 ವರ್ಷನೂ ಕೂಡ ನಿಮ್ಗೆ ಎಕ್ಸಾಮ್ ಇಲ್ದೇನೆ ಕೆಲವರಿಗೆ, ಅಂದ್ರೆ ಎಕ್ಸಾಮ್ ಅಂದ್ರೆ ನಿಮ್ ಸ್ಕೂಲಿಗೆ ಬರ್ದೇನೆ ಕೂಡ ನೀವು ಆತರ ಬಂದು ಪಾಸ್ ಆಗಿ 8th ಅವ್ರು ಇರ್ಬೋದು 9th ಅವ್ರು ಇರ್ಬೋದು ಆತರ ಆಗಿ ನೀವೀಗ ಬಂದಿರೋದ್ರಿಂದ ಕೆಲವರು ಎಲ್ಲರೂ ಕೂಡ ಅಕ್ಷರವನ್ನ ಮರ್ತಿರ್ತೀರಾ, ಕಾಗುಣಿತವನ್ನ ಮರ್ತಿರ್ತೀರಾ, ಕೆಲವರು ಬರೋ ಚೆನ್ನಾಗೆ ಬಂದಿರತ್ತೆ ಗೊತ್ತು, ಆದ್ರೂ ಕೂಡ ರಜದಲ್ಲಿ ಮರ್ತಿರ್ತೀರಾ ನೀವು. ಆ ಕಾರಣಕ್ಕೋಸ್ಕರ ನಾವು ಏನ್ ಮಾಡ್ಬೇಕು, ನೀವು ಈಗ ನೆಕ್ಸ್ಟ್ ಕ್ಲಾಸಿಗೆ ನಿಮ್ಗೆ ಬರೆಯೋದಕ್ಕೆ ಆಗತ್ತಾ, ನೀವು ಕೇಪೇಬಲ್ ಅನ್ನೋದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಈ ರೀತಿಯಾದಂತಹ ಸೇತು ಬಂಧ ಅಥವಾ ಬ್ರಿಡ್ಜ್ ಕೋರ್ಸ್ ಟೆಸ್ಟ್ ಅನ್ನುವಂತಹದನ್ನ ನಾವು ನಿಮ್ಗೆ ಮಾಡ್ತೀವಿ. ಹಾಗಾಗಿ ನಾನು ಏನ್ ಹೇಳ್ತಾ ಇದೀನೋ ಲಾಸ್ಟ್ ಕ್ಲಾಸ್ ಅಲ್ಲಿ ಇರೋದಾಗಿರ್ಲಿ ಈಗ ಹೇಳೋದಾಗಿರ್ಲಿ ಅದರಲ್ಲೆಲ್ಲದನ್ನು ಕೂಡ ನಾನು ಅದನ್ನೇ ನಿಮ್ಗೆ ಎಕ್ಸಾಮ್ಗೆ ಕೊಡುವಂತದ್ದು. ಹಾಗಾಗಿ ಗಮನ ಇಟ್ಟು ಇದನ್ನ ಕೇಳಿಸ್ಕೊಂಡು ಈಗ 9th ಅವರು 10th ಅವರು ಏನ್ ಮಾಡಿದ್ರೆ ಗ್ರಾಮರ್ ಬುಕ್ ಇದೆ ಅದರಲ್ಲಿ ನೋಡ್ಕೊಳ್ತಾ ಹೋಗಿ, ನಾನು ಏನ್ ಕೊಟ್ಟಿರ್ತೀನಿ ಅದನ್ನು ಬರ್ಕೊಳ್ತಾ ಹೋಗಿ, ಒಟ್ಟಿನಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೆಲವರು ಮರ್ತಿರ್ತಾರ, ಕಾಗುಣಿತ ಬರೆಯಕ್ ಬರೋದಿಲ್ಲ, ಕೆಲವರಿಗೆ ಒತ್ತಕ್ಷರಗಳು ಗೊತ್ತಿರೋದಿಲ್ಲ. ಗೊತ್ತಿರೋರು ಕೂಡ ನೀವು ಸ್ಕೂಲ್ ಶೇರ್ ಆದಾಗ ನಾನು ಅಕಸ್ಮಾತ್ ಬರೆಯೋದಕ್ಕೆ ಅಂತ ಕೊಟ್ರೆ ನೀವೇನ್ ಮಾಡಿರ್ತೀರಾ, ಏನೇನೋ ಎಲ್ಲೆಲ್ಲೋ ಅಕ್ಷರಗಳು ಯಾವ್ದಾದ್ರು ಹಾಕಿರ್ತೀರಾ, ಮಧ್ಯೆ ಹಿಂದಿ ಬರೆದಿರ್ತೀರಾ, ಆ ರೀತಿಯಾಗಿ ತಪ್ಪುಗಳಾಗಿರತ್ತೆ. ಹಾಗಾಗಿ ಗಮನ ಇಟ್ಟು ಡೈಲಿ ನೀವು ಮನೆಯಲ್ಲಿ ಏನ್ ಮಾಡ್ತಾ ಇರ್ಬೇಕು ಅಂತ ನಾನು ಹೇಳಿದೆ ನಿಮ್ಗೆ, ಪೇಪರ್ ಅನ್ನು ಓದ್ತಾ ಇರಿ ಅಥವಾ ಟೆಕ್ಸ್ಟ್ ಬುಕ್ ಇದೆ ಅಂದ್ರೆ ಅದನ್ನು ಓದ್ತಾ ಇರಿ. ಡೈಲಿ ಕಾಗುಣಿತವನ್ನ ಪ್ರಾಕ್ಟೀಸ್ ಮಾಡಿ, ಒತ್ತಕ್ಷರಗಳನ್ನ ಪ್ರಾಕ್ಟೀಸ್ ಮಾಡಿ, ಯಾವುದೇ ಒಂದು ಅಕ್ಷರನ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಬರಬೇಕು. ಆ ರೀತಿ ಆದ್ರೆ ಮಾತ್ರ ನಿಮ್ಗೆ, ಯಾಕೆಂದ್ರೆ ನೆಕ್ಸ್ಟ್ ಬರೆಯೋದೆಲ್ಲ ಜಾಸ್ತಿ ಇರುತ್ತೆ, ಲಾಂಗ್ ಲಾಂಗ್ ಆನ್ಸರ್ಸ್ ಇರುತ್ತೆ, ಅದೆಲ್ಲ ಬರೀಬೇಕು ನಿಮ್ಗೆ, ಪದ ಜೋಡಣೆ ಆಗ್ಲೇಬೇಕು. ಆ ಪದಗಳನ್ನ ಜೋಡಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿದ್ದೆ ಈ ಅಕ್ಷರ ಅನ್ನುವಂತಹದ್ದು. ಹಾಗಾಗಿ ವರ್ಣಮಾಲೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಿ. ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದೆ ವರ್ಣಮಾಲೆ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಹೇಳಿದೀನಿ. ನೆಕ್ಸ್ಟ್ ಕಾಗುಣಿತದಲ್ಲೂ ಕೂಡ ಹೇಳಿದೀನಿ ನಾನು, ಏನಾಗುತ್ತೆ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಕಾಗುಣಿತ ಆಗತ್ತೆ ಅಂತ ನಾನು ಹೇಳಿದೆ. ಅದೇ ರೀತಿನಲ್ಲಿ ನಿಮ್ಗೆ ಒತ್ತಕ್ಷರ ಕಾಗುಣಿತದಲ್ಲೂ ನಾನು ಆ ಒಂದು ಲೆಟರ್ದು ಬರ್ಸಿದೀನಿ. ಕಾಗೆ ಆ ಸೇರಿದ್ರೆ ಕ, ಕಾಗೆ ಆ ಸೇರಿದ್ರೆ ಖ, ಕಾಗೆ ಈ ಸೇರಿದ್ರೆ ಕಿ, ಅದು ಕಾಗುಣಿತ ಅಂತ ನಿಮ್ಗೆ ಗೊತ್ತಿದೆ. ಅಲ್ಲಿಂದ ಕಾಗೆ 1 0 ಕಂ, ಕಾಗೆ 2 0 ಸೇರಿದ್ರೆ ಕಹ ಆಗತ್ತೆ ಅಂತ ಗೊತ್ತು. ಆ ಕಾಗುಣಿತವನ್ನ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಆ 13 ಸ್ವರಗಳು ಕೂಡ ವ್ಯಂಜನಗಳಿಗೆ ಸೇರಿರ್ಬೇಕು, ಆಗ ಮಾತ್ರ ಅದು ಕಾಗುಣಿತ ಆಗತ್ತೆ ಅಂತ ನಾನು ಹೇಳಿದ್ದೆ. ಅದನ್ನೆಲ್ಲ ಡೈಲಿ ನೀವು ಹೇಳ್ಕೊಳ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಿ. ಆ ಕಾಗುಣಿತ ಆದ್ಮೇಲೆ ನಿಮ್ಗೆ ಒತ್ತಕ್ಷರ ಅಂತ ಬರುತ್ತೆ ಅಂತ ಗೊತ್ತು. ನಿಮ್ಗೆ ಒತ್ತಕ್ಷರ ಅಂದ್ರೆ ಗೊತ್ತು, ಅದರದ್ದೇ ಆದಂತಹ ಒತ್ತಕ್ಷರ ಕೆಳಗಡೆ ಚಿಕ್ಕದಾಗಿ ನೀವು ಕೊಡ್ಬೇಕು, ದೊಡ್ಡದಾಗಿ ಬರೆಯೋದಲ್ವಾ. ಆ ಒತ್ತಕ್ಷರನ್ನು ಕೂಡ ನೀವು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಈ ಒತ್ತಕ್ಷರದಲ್ಲಿ ಕೆಲವೊಂದಷ್ಟು ಭಿನ್ನವಾದಂತಹ ಒತ್ತಕ್ಷರಗಳು ಇದೆ, ಅಂದ್ರೆ ಕೆಲವೊಂದು ಅಕ್ಷರಕ್ಕೆ ಅದರದ್ದೇ ಒತ್ತಕ್ಷರ ಇದೆ, ಅದರದ್ದು ಅಲ್ಲದೆ ಇರುವಂತಹ ಕೆಲವೊಂದಷ್ಟು ಅಕ್ಷರಗಳಿವೆ, ಅದನ್ನ ನೀವು ನೆನ್ಪಿಟ್ಕೊಂಡಿರಿ ಅಂತ ಹೇಳಿದೆ ನಾನು. ಮೊದಲನೇ ಈ ಒತ್ತಕ್ಷರ ನೋಡಿ, ಈಗ ಅತ್ತ ಅಂತ ಒತ್ತಕ್ಷರ ಇದೆ, ಇದನ್ನ ನೀವು ಗಮನ ಇಟ್ಟು ಕಲ್ತ್ಕೊಳ್ಳಿ. ಇದಕ್ಕೆ ನೀವು ತಾಗೆ ಕೆಲವರು ಏನ್ ಮಾಡ್ತೀರಾ, ನಾವು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಬರೀರಿ ಒತ್ತಕ್ಷರ ಅಂದ್ರೆ ಈ ತರ ಬರೀತೀರಾ, ಇದಲ್ಲ ತಾಗೆ ಒತ್ತಕ್ಷರ ಇದು. ನೆಕ್ಸ್ಟ್ ನಾಗೆ ಒತ್ತಕ್ಷರ ನಾ ಅಂತಾನೆ ಬರೆಯೋದಲ್ಲ, ಇದು ನಾಗೆ ಒತ್ತಕ್ಷರ. ನೆಕ್ಸ್ಟ್ ಮಾಗು ಕೂಡ ಇದು ಮಾ ಅನ್ನುವಂತ ಅಕ್ಷರ, ಇದಕ್ಕೆ ಒತ್ತಕ್ಷರ
ಈ ರೀತಿಯಾಗಿ ಬರಿಬೇಕು. ಥ ನ ಮ ನೆಕ್ಸ್ಟ್ ಬರುವಂತಹದ್ದು ಒತ್ತಕ್ಷರ ಯಾ ಅನ್ನುವಂಥದ್ದು ನೋಡಿ, ಯಾಗೆ ಒತ್ತಕ್ಷರ ಇದು. ನಿಮಗೆ ಒತ್ತಕ್ಷರ ಎಲ್ಲ ತಿಳ್ಕೊಂಡ್ರೆ ನಿಮಗೆ ಪದಗಳ ಜೋಡಿಸಿಕೊಂಡು ಪದಗಳನ್ನ ಮಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಓದೋದಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಬರುವಂತಹದ್ದು ರಾ ಅನ್ನುವಂತಹದ್ದು ಕೂಡ ನೋಡಿ, ರಾದ ಒತ್ತಕ್ಷರ ಯಾವುದು ಇದು. ನೀವು ರಾ ಅಂತ ಬಂದಾಗ ಇದಕ್ಕೆ ಇದೇ ತರ ಹಿಂಗ್ ಬರ್ಲಿಡೋದಲ್ಲ, ರಾ ಒತ್ತಕ್ಷರ ಹಿಂಗೆ ಅದೇ ತರ ಸ್ವಲ್ಪ ಕೆಲವೊಂದ್ಸರಿ ಅರ್ಕಾವತ್ತು ಕೂಡ ರಾಗೆ ಒತ್ತಕ್ಷರನೇ ಆತರನೇ ಆಗತ್ತೆ. ಅರ್ಕಾವತ್ತು ಬಂದಾಗ್ಲೂ ಕೂಡ ಇದೇ ರಾ ಒತ್ತಕ್ಷರ. ನೆಕ್ಸ್ಟ್ ಇದಿಷ್ಟು ಒತ್ತಕ್ಷರಗಳು. ನೆಕ್ಸ್ಟ್ ಇನ್ನೊಂದು ಅಲ್ಲ ನೋಡಿ, ಇದು ಲ ಅಂತ ಒತ್ತಕ್ಷರ ಇದೆ, ಲಾಗೆ ಯಾವ ಒತ್ತಕ್ಷರ ಕೊಡ್ತೀರಾ? ಇದು ಲಾದ ಒತ್ತಕ್ಷರ. ಇದಿಷ್ಟು ಕೂಡ ಬೇರೆ ರೀತಿಯಾದಂತಹ ಒತ್ತಕ್ಷರಗಳು. ಉಳಿದ ಹಾಗೆ ಉಳಿದಂತಹ ಎಲ್ಲಾ ಅಕ್ಷರಗಳಿಗೂ ಅದರದೇ ಆದಂತಹ ಒತ್ತಕ್ಷರ ಸೇಮ್ ಇರುತ್ತೆ. ನೋಡಿ ಇಲ್ಲಿ ನಾನು ಇಲ್ಲಿ ಕನ್ನಡ ಅಂತ ಬರೆದಿದ್ದೀನಿ ಅಲ್ವಾ, ನಾನು ನಾಗೆ ನಾನು ಇದೇ ಒತ್ತಕ್ಷರ ಕೊಟ್ಟಿದ್ದೀನಿ, ನಾಗೆ ನಾ ಒತ್ತಕ್ಷರನೇ ಬರೆಯೋದಲ್ಲ. ಹಾಗಾಗಿ ಇದಿಷ್ಟು ಬೇರೆ ರೀತಿಯಾದಂತಹ ಆರು ಒತ್ತಕ್ಷರಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಕಾಗೆ ಕಾ ಬರತ್ತೆ, ದೊಡ್ಡ ಕಾಗೆ ಖಾನೆ ಇರತ್ತೆ, ಘಾಗೆ ಗಾನೆ ಇರತ್ತೆ, ಇದಕ್ಕೂ ಕೂಡ ಹಾಗೆ ಈ ರೀತಿಯಾಗಿ ಇರತ್ತೆ. ಇದೆಲ್ಲ ಸೇಮ್ ಇರತ್ತೆ, ವ್ಯತ್ಯಾಸ ಇರೋದು ಅನ್ನುವಂಥ ಒತ್ತಕ್ಷರಗಳು ಕೇವಲ ಈ ಆರು ಒತ್ತಕ್ಷರ. ಹಾಗಾಗಿ ನೀವು ಈ ಆರು ಒತ್ತಕ್ಷರಗಳನ್ನ ಗಮನದಲ್ಲಿಟ್ಕೊಳ್ಳಿ. ನೀವು ಪದಗಳನ್ನ ಓದುವಾಗ ಅಥವಾ ಬರೆಯುವಾಗ ಇದಿಷ್ಟನ್ನು ನೆನ್ಪಿಟ್ಕೊಂಡಿರ್ಬೇಕು. ತಾಗೆ ಈ ರೀತಿಯ ಒತ್ತಕ್ಷರ, ನಾಗೆ ಇದು, ಮಾಗೆ ಇದು, ಯಾಗೆ ಇದು, ರಾಗೆ ಇದು, ಲಾಗೆ ಇದು. ಯಾಕೆಂದ್ರೆ ಆ ಒತ್ತಕ್ಷರ ಅಂತ ಬರುತ್ತಲ್ವಾ, ಅದರಲ್ಲಿ ಎರಡು ರೀತಿಯಾದಂತಹ ಒತ್ತಕ್ಷರ ಬರುತ್ತೆ. ಅದು ಕೂಡ ಎಕ್ಸಾಮ್ ಅಲ್ಲಿ ಒಂದ್ ಮಾರ್ಕಿಗೆ ಇದ್ದೇ ಇರತ್ತೆ. ಅದೇನಪ್ಪ ಅಂತಂದ್ರೆ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರ ಅಂತ ಕೂಡ ಕರೀತಾರೆ ಅದನ್ನು. ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರ. ಈ ಒತ್ತಕ್ಷರ ಅನ್ನೋದಂತದ್ದು ನಿಮ್ಗೆ ಯಾಕೆ ಗೊತ್ತಿರ್ಬೇಕು ಅಂದ್ರೆ, ಈ ಒತ್ತಕ್ಷರದಲ್ಲಿ ಎರಡು ವಿಧ ಅಂತ ಹೇಳಿದೆ ನಾನು. ಎರಡು ವಿಧ ಇದೆ ಅಂತ ನಿಮ್ಗೆ ಗೊತ್ತಿದೆ, ಬರ್ಸಿದ್ದೀನಿ ಕೂಡ. ಸಜಾತಿ ಮತ್ತೊಂದು ವಿಜಾತಿ. ಸಜಾತಿಯ ಒತ್ತಕ್ಷರ ಇನ್ನೊಂದು, ವಿಜಾತಿಯ ಒತ್ತಕ್ಷರ ಅಂತ ಎರಡು ರೀತಿಯಾದಂತಹ ಒತ್ತಕ್ಷರಗಳು ಬರುತ್ತೆ. ಈಗ ಸೆವೆಂತ್ ಇಂದ ಏಯ್ತ್ ಗೆ ಬಂದವರಿಗೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒತ್ತಕ್ಷರ ಅಂದ್ರೆ ನಾನು ಯಾವ್ದ್ಯಾವ್ದು ಅಂತ ಹೇಳಿದೆ, ಎಲ್ಲ ಅಕ್ಷರಗಳಿಗೂ ಬರುತ್ತೆ. ಉಳಿದಂತಹ ಬೇರೆ ಆದಂತಹ ಒತ್ತಕ್ಷರಗಳು ಕೂಡ ಇದೆ, ಜೊತೆಗೆ ಅದನ್ನ ನಾವು ಒತ್ತಕ್ಷರ ಅಂತ ಕರಿತೀವಿ. ಆ ಒತ್ತಕ್ಷರದಲ್ಲೂ ಕೂಡ ಎರಡು ರೀತಿಯಾದಂತಹ ಒತ್ತಕ್ಷರಗಳಿದೆ, ಒಂದು ಸಜಾತಿಯ ಒತ್ತಕ್ಷರ, ಇನ್ನೊಂದು ವಿಜಾತಿಯ ಒತ್ತಕ್ಷರ ಅಂತ ಹೇಳಿ ಎರಡು ರೀತಿಯಾದಂತಹ ಒತ್ತಕ್ಷರ ಬರುತ್ತೆ. ಇಲ್ಲಿ ಸಜಾತಿ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಅದರದೇ ಆದಂತಹ ಜಾತಿ, ಬೇರೆ ಜಾತಿಯಾದಂತಹ ಅಕ್ಷರಗಳು ಬರೋದಿಲ್ಲ, ಅದರದೇ ಆದಂತಹ ಅಕ್ಷರಗಳು ಅದಕ್ಕೆ ಸೇರುವಂತಹದ್ದು. ಅಂದ್ರೆ ಇಲ್ಲಿ ಎರಡು ವ್ಯಂಜನಗಳು ಒಂದು ಸ್ವರದ ಜೊತೆ ಸೇರಿ ಆಗುವಂತಹದ್ದೇ ಸಜಾತಿಯ ಸಂಯುಕ್ತಾಕ್ಷರ. ಇಲ್ಲಿ ನೋಡಿ ಎರಡು ವ್ಯಂಜನ ಇದೆ, ಇದ್ರ ಜೊತೆಗೆ ಕ ಅಂತ, ಫಾರ್ ಎಕ್ಸಾಂಪಲ್ ನಾವೀಗ ಅಕ್ಕ ಅಂತ ಹೇಳ್ತೀವಿ ಅಂತ ಅನ್ಕೊಳ್ಳಿ. ಇಲ್ಲಿ ಅಕ್ಕ ಅಂತ ಹೇಳುವಲ್ಲಿ ಕಾಗೆ ಕ ಒತ್ತಕ್ಷರ ಇದೆ, ಅಂದ್ರೆ ಸೇಮ್ ಜಾತಿಯಾದಂತಹ ಕಾದ ಒತ್ತಕ್ಷರ ಕಾನೇ ಸೇರ್ಕೊಂಡಿದ್ರಿಂದ ಇದನ್ನ ನಾವು ಸಜಾತಿ ಅಂತ ಕರಿತೀವಿ. ಇಲ್ಲಿ ನೋಡಿ ಇದನ್ನ ಹೇಗ್ ಹೇಳ್ತಾರೆ ಅಂದ್ರೆ, ಕ ಪ್ಲಸ್ ಕ, ಎರಡು ಕ ಅಂದ್ರೆ ಎರಡು ವ್ಯಂಜನಗಳ ಜೊತೆಗೆ ಆ ಸೇರಿ ಏನಾಗಿದೆ ಅದು ಕ ಅನ್ನುವಂತಹ ಒತ್ತಕ್ಷರ ಆಗಿದೆ. ಅಕ್ಕ ಅಂತ ಇರ್ಬಹುದು. ನೆಕ್ಸ್ಟ್ ಅಮ್ಮ ಅಂತ ಬರುತ್ತೆ ನೋಡಿ, ಇಲ್ಲೂ ಕೂಡ ಮಾಗೆ ಮಾನೆ ಒತ್ತಕ್ಷರ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ, ಇದು ಬೇರೆ ಒತ್ತಕ್ಷರ ಅಂತ ತಿಳ್ಕೊಳ್ತಾರೆ ಕೆಲವರು. ಯಾಕೆ ಮಾಗೆ ಮಾ ಒತ್ತಕ್ಷರ ಇಲ್ವಲ್ಲ, ಕಾಗಾದ್ರೆ ಕಾನೆ ಇದೆ, ಮಾಗೆ ಬೇರೆ ಒತ್ತಕ್ಷರ ಇದೆ, ಹಾಗಾಗಿ ಇದನ್ನ ವಿಜಾತಿ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ನಾನು ಹೇಳಿದೆ ಒತ್ತಕ್ಷರದಲ್ಲಿ ಆರು ಒತ್ತಕ್ಷರಗಳು ಬರೆಯೋದ್ ಸ್ವಲ್ಪ ಚೇಂಜ್ ಇರಬಹುದು, ಆದ್ರೆ ಅದರದ್ದೇ ಒತ್ತಕ್ಷರ ಇರತ್ತೆ ಅಂತ. ಹಾಗಾಗಿ ಇಲ್ಲಿ ಮಾಗೆ ಒತ್ತಕ್ಷರ ಇದು ಕರೆಕ್ಟ್ ಆಗಿ ಅದರದ್ದೇ ಅದ್ರ ಒತ್ತಕ್ಷರ ಆಗಿದೆ. ಮಾಗೆ ಒತ್ತಕ್ಷರ ಮ ಪ್ಲಸ್ ಮ ಪ್ಲಸ್ ಆ ಅನ್ನುವಂತಹದ್ದು, ಅಂದ್ರೆ ಎರಡು ವ್ಯಂಜನಗಳಿಗೆ ಅದೇ ಸೇಮ್ ಆದಂತಹ ಸಜಾತಿಯ ಅದರದ್ದೇ ಜಾತಿಯಾದಂತಹ ಅಕ್ಷರ ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗಿರುವಂತಹದ್ದಕ್ಕೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಅಂತ ಗೊತ್ತು. 9th to 10th ಅವರಿಗೂ ಗೊತ್ತು, ಇತರರು ಕೂಡ ಈ ಸಜಾತಿ ವಿಜಾತಿ ತಿಳ್ಕೊಂಡಿರ್ತೀರ. ಆದ್ರೆ ಇನ್ನೊಂದ್ಸರಿ ನಾನು ನಿಮ್ಗೆ ರಿಪೀಟ್ ಮಾಡಿ ನೆನಪು ಮಾಡಿಸ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಒತ್ತಕ್ಷರಗಳು ಸೇರ್ಕೊಂಡ್ರೆ ಅಥವಾ ಅವು ಎರಡು ಅಥವಾ ಒಂದು ಅಥವಾ ಎರಡು ಅಕ್ಷರಗಳು ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಅದೇ ಸಜಾತಿ. ಇಲ್ಲಿ ಸಜಾತಿ ಆಯ್ತು, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸೇರಿರುವಂತಹ ಅಕ್ಷರಕ್ಕೆ ಸಜಾತಿ.
ಇಲ್ಲಿ ನಾನು ಹೇಳಿದೆ ಅಕ್ಕ ಆಗಿರ್ಬೋದು, ಅಮ್ಮ ಆಗಿರ್ಬಹುದು, ಪಕ್ಕ ಆಗಿರ್ಬಹುದು, ಒಟ್ಟಿನಲ್ಲಿ ಅನ್ನ ಆಗಿರ್ಬಹುದು. ಇಲ್ಲಿ ನಾಗಿನ ಒತ್ತಕ್ಷರ, ಇಲ್ಲಿನ ಎರಡು ವ್ಯಂಜನ ಇದೆ, ನ ಪ್ಲಸ್ ನ ಪ್ಲಸ್ ಆ ಸೇರಿ ನ ಅಂತ ಒತ್ತಕ್ಷರ ಆಗಿದೆ. ಅಂದ್ರೆ ಇಲ್ಲಿ ಎರಡು ವ್ಯಂಜನಗಳು ಸೇಮ್ ಅಕ್ಷರಗಳದ ಒತ್ತಕ್ಷರನೇ ಸೇರಿರೋದ್ರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರ. ನೆಕ್ಸ್ಟ್ ಬರುವಂತಹದ್ದು ವಿಜಾತಿಯ ಸಂಯುಕ್ತಾಕ್ಷರ. ಅಂದ್ರೆ ಗೊತ್ತಾಯ್ತು ಅದರದ್ದೇ ಬಂದಿರುವಂತಹದ್ದು ವಿಜಾತಿ ಅಂದ್ರೆ ಬೇರೆ ವ್ಯಂಜನಗಳಿಗೆ ಸೇರಿರುವಂತಹದ್ದು ಸ್ವರ. ಫಾರ್ ಎಕ್ಸಾಂಪಲ್ ಈಗ ಅಕ್ಷರ ಅಂತ ಇದೆ ಅಂತ ಅನ್ಕೊಳ್ಳಿ. ನೋಡಿ ಇಲ್ಲಿ ಇಲ್ಲಿ ಎರಡು ವ್ಯಂಜನ ಇದೆ, ಕ ಇದೆ ಮತ್ತೆ ಶ ಇದೆ, ಕ ಪ್ಲಸ್ ಶ ಎರಡು ಸೇರಿ ಬೇರೆ ಬೇರೆ ಒತ್ತಕ್ಷರ, ಬೇರೆ ಬೇರೆ ಅಕ್ಷರ ಆಗಿದೆ. ಕಾಗೆ ಶ ಒತ್ತಕ್ಷರ ಇದೆ, ಹಾಗಾಗಿ ಏನಾಗುತ್ತೆ ವಿಜಾತಿಯ ಸಂಯುಕ್ತ ಅಕ್ಷರ ಆಗತ್ತೆ. ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವ್ಯಂಜನಗಳು ಒತ್ತಕ್ಷರಕ್ಕೆ ಬಂದಿರುವಂತಹದ್ದು, ಅದು ಸ್ವರದ ಜೊತೆ ಸೇರಿರುವಂತಹದ್ದು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರದ ಜೊತೆ ಸೇರಿದರೆ, ಇಲ್ಲಿ ಬೇರೆ ಬೇರೆ ಒತ್ತಕ್ಷರ ಅದರದೇ ಜಾತಿ ಇದಲ್ಲ, ಇಲ್ಲಿ ಅದೇ ಜಾತಿಯಾದಂತಹ ವ್ಯಕ್ತಕ್ಷರ, ಇಲ್ಲಿ ಬೇರೆ ಜಾತಿಯಾದಂತಹ ಒತ್ತಕ್ಷರ ಸೇರಿ ಇರುವಂತಹದ್ದು. ಇಲ್ಲಿ ಕಾಗೆ ಶ ಸೇರಿದೆ, ಅದೇ ತರ ಇಲ್ಲಿ ಸ್ತ್ರೀ ಅಂತ ಬರತ್ ನೋಡಿ, ಇಲ್ಲಿ ಎಷ್ಟು ವ್ಯಂಜನ ಸೇರ್ಕೊಂಡಿದೆ ನೋಡಿ, ಸಾ ಸೇರಿದೆ, ತಾ ಸೇರಿದೆ, ರಾ ಸೇರಿದೆ. ಅಂದ್ರೆ ತಾ ಸಾಗೆ ಸಾನೆ ಒತ್ತಕ್ಷರ ಇಲ್ಲ, ತಾ ಒತ್ತಕ್ಷರ ಇದೆ ಜೊತೆಗೆ ರಾ ಒತ್ತಕ್ಷರ ಇದೆ. ಹಾಗಾಗಿ ಎರಡು ಅಥವಾ ಮೂರು ವ್ಯಂಜನಗಳು ಒಟ್ಟು ಸೇರಬಹುದು, ಅದು ಸ್ವರದ ಜೊತೆ ಸೇರಿರುತ್ತೆ, ಬೇರೆ ಬೇರೆ ವ್ಯಂಜನಗಳು ಆಗಿರುತ್ತೆ ಒತ್ತಕ್ಷರದಲ್ಲಿ. ಇದೆ ವಿಜಾತಿಯ ಸಂಯುಕ್ತಾಕ್ಷರ. ಈ ರೀತಿಯಾಗಿ ಸಜಾತಿ ವಿಜಾತಿ ಅನ್ನುವಂತಹದ್ದು ನೀವು ಈಗ ಅರ್ಥ ಮಾಡ್ಕೊಂಡಿದ್ದೀರಾ ಈ ಕ್ಲಾಸ್ ಅಲ್ಲಿ. ಅಂದ್ರೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರದಲ್ಲಿ ಎರಡು ವಿಧ, ಅದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ. ಸಜಾತಿ ಅಂದ್ರೆ ಅದೇ ಜಾತಿಯ ಅದೇ ವ್ಯಂಜನದ ಅದೇ ಒತ್ತಕ್ಷರ ಸೇರಿದ್ರೆ ಅದು ಸಜಾತಿ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವ್ಯಂಜನದ ಬೇರೆ ಬೇರೆ ವ್ಯಂಜನಗಳು ಒತ್ತಕ್ಷರವಾಗಿ ಬರುವಂತಹದ್ದೇ ವಿಜಾತಿಯ ಸಂಯುಕ್ತಾಕ್ಷರ ಅಂತಾನೆ ಹೇಳಿ ನಾನು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೀನಿ. ನಾನಿಲ್ಲಿ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಇದಿಷ್ಟು ಸಂಯುಕ್ತಾಕ್ಷರದಲ್ಲಿ ಬರುವಂತಹ ವಿಧಗಳು ಸಜಾತಿ ಮತ್ತೆ ವಿಜಾತಿ ಎನ್ನುವಂತಹದ್ದು. ನೆಕ್ಸ್ಟ್ ನಿಮ್ಗೆ ಇನ್ನು ಎಷ್ಟು ಕ್ಲಾಸಲ್ಲಿ ಎಷ್ಟು ತಿಳಿಬೇಕು ಅಂತಂದ್ರೆ, ಗ್ರಾಮರೇ ನಾನು ಲಾಸ್ಟ್ ಮಾಡಿರೋದ್ರಲ್ಲಿ ವಿಭಕ್ತಿ ಪ್ರತ್ಯಯ ಬರುತ್ತೆ, ವಚನ ಬರುತ್ತೆ, ಲಿಂಗ ಗೊತ್ತು ನಿಮ್ಗೆ, ಕಾಲಗಳು ಗೊತ್ತು. ನೆಕ್ಸ್ಟ್ ಬರುವಂತಹದ್ದು ಸಂಧಿ ಎಲ್ಲ. ಆ ಸಂಧಿ ಎಲ್ಲ ಮಾಡಬೇಕಾದ್ರೆ ಮುಂಚೆ, ಈಗ ನೀವು ಅದಕ್ಕೂ ಮುಂಚೆ ವಿಭಕ್ತಿ ಪ್ರತ್ಯಯ ಇರುತ್ತೆ, ನಾಮಪದ ಇರುತ್ತೆ, ಅದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸಂಯುಕ್ತಾಕ್ಷರ ಆಯ್ತು, ಸಜಾತಿ ವಿಜಾತಿ ಮೊನ್ನೆ ಕ್ಲಾಸಲ್ಲಿ, ವರ್ಣಮಾಲೆ ಆಗಿದೆ, ಇವಾಗ ವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ನಿಮ್ಗೆ ನಾಮಪದ ಅನ್ನುವಂತಹದ್ದು ಗೊತ್ತಿದೆ ನಿಮ್ಗೆ. ಇಲ್ಲಿ ವಿಭಕ್ತಿ ಪ್ರತ್ಯಯ ಅಂತ ಹೇಳುವಂತಹದ್ದು ಒಂದು ಎಕ್ಸಾಂಪಲ್ ಅಂತ ಅನ್ಕೊಂಡು ನಾನೀಗ ಶಾಲೆ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಈಗ ಶಾಲೆ ಅನ್ನುವಂತಹ ಪದಕ್ಕೆ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಒಂದು ನಾಮಪದ ಅನ್ನುವಂತಹದ್ದು ಆಗತ್ತೆ. ಹಾಗಾಗಿ ಇಲ್ಲಿ ಶಾಲೆ ಅನ್ನುವಂತಹದಕ್ಕೆ ನಾವೇನಂತ ಕರಿತೀವಿ, ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಇದು ನಾಮ ಪ್ರಕೃತಿ ಶಾಲೆ ಅನ್ನುವಂತಹದ್ದು, ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರುವಂತಹದ್ದು. ಈಗ ಯಾವುದೇ ಒಂದು ಪದವನ್ನ ನಾವು ಹೇಳ್ಬೇಕಾದ್ರೆ ಅದಕ್ಕೆ ಕೆಲವೊಂದಷ್ಟು ಪ್ರತ್ಯಯಗಳನ್ನ ಸೇರಿಸಿ ಒಂದು ವಾಕ್ಯವನ್ನ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಶಾಲೆ ಅನ್ನುವಂತಹದ್ದು ಒಂದು ನಾಮ ಪ್ರಕೃತಿ, ಅದಕ್ಕೆ ಯಾವುದೇ ವಿಭಕ್ತಿ ಪ್ರತ್ಯಯವನ್ನ ಸೇರಿಸ್ತಾ ಇದ್ರೆ ಅದೊಂದು ನಾಮಪದ ಅಂತ ಕರೆಕ್ಟ್ ಆಗಿ ಆಗೋದಿಲ್ಲ. ಯಾಕೆಂದ್ರೆ ನಾನೀಗ ನಾನು ಶಾಲೆಗೆ ಹೋಗುತ್ತೇನೆ ಅಂತ ಇದೆ ಅಂತ ಅನ್ಕೊಳ್ಳಿ, ಅಲ್ಲಿ ಬರೀ ಶಾಲೆ ಅಂತ ಬರಲಿಲ್ಲ, ಏನ್ ಬಂತು, ನಾನು ಶಾಲೆಗೆ ಹೋಗುತ್ತೇನೆ ಅಂತ ಬಂತು. ನೋಡಿ ಇಲ್ಲಿ ಗೆ ಅನ್ನುವಂತಹದ್ದು ಕೂಡ ನಿಮ್ಗೆ ಇಲ್ಲಿ ಪ್ರತ್ಯಯ ಆಗಿ ಬಂದಿದೆ. ಇದಕ್ಕೇನಂತ ಕರಿತೀವಿ ನಾವು, ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಅದು ಸೇರಿದಾಗ ಇದು ಫುಲ್ ಒಂದು ನಾಮಪದ ಅನ್ನುವಂತಹದ್ದು ಆಗತ್ತೆ. ಶಾಲೆಗೆ ಹೋಗುತ್ತೇನೆ, ನಾನು ಶಾಲೆಯಿಂದ ಮನೆಗೆ ಬಂದೆ. ನೋಡಿ ಅಲ್ಲಿ ಬರೀ ಶಾಲೆ ಅಂತ ಹೇಳೋದಕ್ಕಾಗಲ್ಲ, ನಾನು ಶಾಲೆ ಮನೆಗೆ ಬಂದೆ ಅಂತ ಹೇಳಿದ್ರೆ ಅರ್ಥ ಆಗತ್ತಾ, ಸರಿ ಹೊಂದೋದಿಲ್ಲ. ಅದಕ್ಕೆ ಕೆಲವೊಂದಷ್ಟು ನಾವು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಲೇಬೇಕು. ನಾನೇನ್ ಮಾಡ್ತೀವಿ ಈಗ, ನಾನು ಶಾಲೆಯಿಂದ ಮನೆಗೆ ಬಂದೆ ಅಂತ ಹೇಳುವಲ್ಲಿ ಏನಾಯ್ತು, ಇಂದ ಅನ್ನುವಂತಹದ್ದು ಸೇರ್ತು. ನೋಡಿ ಇದು ಕೂಡ ಒಂದು ವಿಭಕ್ತಿ ಪ್ರತ್ಯಯ, ಇಂದ ಅನ್ನುವಂತಹದ್ದು ಕೂಡ ವಿಭಕ್ತಿ ಪ್ರತ್ಯಯ.
ಹಾಗಾಗಿ ಎಲ್ಲಾ ನಾಮ ಪದಗಳಿಗೂ ಕೂಡ ಈ ನಾಮ ಪ್ರಕೃತಿ ಅನ್ನುವಂತಹದ್ದು, ಇದು ನಾಮ ಪ್ರಕೃತಿ ಅನ್ನುವಂತಹದ್ದು ಇದರಲ್ಲಿ ಶಾಲೆ. ಅದಕ್ಕೆ ಗೆ ಅನ್ನುವಂತಹದ್ದು, ಇಂದ ಅನ್ನುವಂತಹದ್ದು, ಅಲ್ಲಿ ಅನ್ನುವಂತಹದ್ದು, ವಿಭಕ್ತ ಪ್ರತ್ಯಯಗಳು ಸೇರಿದಾಗ ನಿಮ್ಗೆ ನಾಮಪದ ಆಗೋದು. ನಾನಿಲ್ಲಿ ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯಗಳ ಹೆಸರು ಫಸ್ಟ್ ಗೆ ಬರುತ್ತೆ, ಅದನ್ನ ಬರಿತೀನಿ ಅನ್ಬೋರ್ಡ್ ಮೇಲೆ. ನೆಕ್ಸ್ಟ್ ನಾಮ ಪ್ರಕೃತಿ ಅಂತ ಬರುತ್ತೆ ಅಂತ ಅನ್ಕೊಳ್ಳಿ. ಆ ನಾಮ ಪ್ರಕೃತಿಗೆ ಏನಾಗತ್ತೆ, ಪ್ರತ್ಯಯಗಳು ಸೇರತ್ತೆ, ವಿಭಕ್ತಿ ಪ್ರತ್ಯಯಗಳು ಸೇರತ್ತೆ, ಆಮೇಲೆ ಅದು ನಾಮಪದ ಅಂತ ಫುಲ್ ನಾಮಪದ ಆಗಕ್ಕೆ ಸಾಧ್ಯ. ಈ ರೀತಿಯಾಗಿ ನಾಲ್ಕು ವಿಂಗಡಣೆ ಅಂದ್ರೆ ಒಂದು ಇದರಲ್ಲಿ ಇಷ್ಟು ವಿಭಕ್ತಿ ಪ್ರತ್ಯಯ ಅಂತ ನೀವು ತಿಳ್ಕೊಬೇಕಾದ್ರೆ ಏನ್ ಬೇಕು ಅಂತ. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ಈಗ ಶಾಲೆ ಅಂತ ಹೇಳಿದೆ. ಇಲ್ಲಿ ಈ ಶಾಲೆ ಅನ್ನುವಂತಹದ್ದು ನಾಮ ಪ್ರಕೃತಿ, ಅದಕ್ಕೆ ಯಾವುದೋ ಒಂದು ಅಕ್ಷರ. ನಾನಿಲ್ಲಿ ಮೊದಲನೇದಾಗಿ ಪ್ರಥಮ, ಇದು ವಿಭಕ್ತಿಗಳ ಹೆಸರನ್ನು ನೆನ್ಪಿಟ್ಕೊಂಡಿರ್ಬೇಕು. ನಾವಿಲ್ಲಿ ಯಾವ ಎಕ್ಸಾಂಪಲ್ ಬೇಕಾದ್ರೂ ಕೊಡ್ಬೋದು. ಅದಕ್ಕೆ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದಾಗ ಏನಾಗತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡಿರ್ಬೇಕು. ನಾನು ನಿಮ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಇದು ಸುಮಾರು ಜನರಿಗೆ ಬಾಯಲ್ಲಿ ಹೇಳೋದಿಕ್ಕೆ ಬರೋದಿಲ್ಲ. ಒಟ್ಟು 7 ರೀತಿಯ ವಿಭಕ್ತಿ ಪ್ರತ್ಯಯಗಳನ್ನ ನಾವು ನಾಮ ಪ್ರಕೃತಿಗೆ ಸೇರಿಸಿ ನಾವು ನಾಮಪದವನ್ನ ಮಾಡ್ತೀವಿ ಅಂತ ಗೊತ್ತಿದೆ ನಿಮ್ಗೆ. ಪ್ರಥಮದಿಂದ ಸಪ್ತಮಿವರೆಗೆ ಇರುವಂತಹ 7 ಪ್ರತ್ಯಯಗಳನ್ನ ಸೇರಿಸಿದ್ರೆ ಮಾತ್ರ ಒಂದು ಸೆಂಟೆನ್ಸ್ ಒಂದು ವರ್ಡ್ ಫುಲ್ ಆಗಕ್ಕೆ ಸಾಧ್ಯ. ನೋಡಿ ಇಲ್ಲಿ ನಾನು ಶಾಲೆಗೆ ಹೋದೆ, ನಾನು ಶಾಲೆಗೆ ಹೋಗುತ್ತೇನೆ, ನಾನು ಶಾಲೆಯಿಂದ ಮನೆಗೆ ಬಂದೆ, ನಾನು ಶಾಲೆಯಲ್ಲಿ ಪಾಠವನ್ನು ಕಲಿಯುತ್ತೇನೆ. ಆ ರೀತಿಯಾಗಿ ನಾವು ಕೆಲವೊಂದಷ್ಟು ಅಲ್ಲಿ ಅನ್ನುವಂತಹದ್ದು, ನನಗೆ ಶಾಲೆಯು ಒಳ್ಳೆಯ ಮಾರ್ಗದರ್ಶನ ನೀಡುತ್ತಿದೆ ಅಂದ್ರೆ ನನಗೆ ಶಾಲೆಯಲ್ಲಿ ತುಂಬಾ ಕಲ್ತಿದೆ, ಹಾಗಾಗಿ ನನಗೆ ಶಾಲೆ ಅನ್ನುವಂತಹದ್ದು ಒಳ್ಳೆಯ ಮಾರ್ಗದರ್ಶನ ಕೊಡುವಂತಹ ಒಂದು ಸ್ಥಳ. ಶಾಲೆಯು ಒಂದು ದೇವಸ್ಥಾನ ಇದ್ದ ಹಾಗೆ ಅಥವಾ ಒಂದು ದೇವರ ಮಂದಿರದ ತರ ಅಂತ ಹೇಳಿ ಹೇಳುವಂತದಲ್ಲಿ ಶಾಲೆಯು ಅಂತ ಹೇಳುವಾಗ ನಾವು ಊ ಅನ್ನುವಂತಹ ಪ್ರತ್ಯಯವನ್ನ ಸೇರಿಸ್ತೀವಿ. ಹಾಗಾಗಿ ಒಂದು ನಾಮ ಪ್ರಕೃತಿ ಇದು. ಹಾಗಾದ್ರೆ ನಾಮ ಪ್ರಕೃತಿ ಅಂದ್ರೆ ಏನಾಯ್ತು, ನಾಮ ಪದದ ಮೂಲ ರೂಪವೇ ನಾಮ ಪ್ರಕೃತಿ. ಈಗ ನಾಮ ಪ್ರಕೃತಿ ಅಂದ್ರೆ ಏನು ಅಂತ ನಾವು ಕೇಳಿದ್ ಹೇಳ್ತೀರಾ, ನಾಮ ಪದದ ಮೂಲ ರೂಪ ಇದ ಶಾಲೆ ಅನ್ನುವಂತಹದ್ದು, ಇದ್ರ ಮೂಲ ರೂಪ. ಅದಕ್ಕೆ ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿದಾಗ ಏನಾಗತ್ತೆ, ನಾಮಪದ ಆಗತ್ತೆ. ಏನಂತಾಯ್ತು, ಶಾಲೆ ಅನ್ನೋದಕ್ಕೆ ನಾನು ಊ ಅನ್ನುವಂತಹ ಪ್ರತ್ಯಯ ಸೇರಿಸಿದಾಗ ಅದು ಶಾಲೆಯು ಅಂತ ಹೇಳಿ ಆಯ್ತು. ಹಾಗಾದ್ರೆ ನಾಮಪದದ ಮೂಲ ರೂಪವೇ ನಾಮ ಪ್ರಕೃತಿ. ಇಲ್ಲಿ ಪ್ರಥಮ ಅಂತ ಇದೆಯಲ್ವಾ, ಪ್ರಥಮಕ್ಕೆ ವಿಭಕ್ತಿ ಪ್ರತ್ಯಯದ ಹೆಸರು ಏನಂತ ಬರುತ್ತೆ, ಊ ಅಂತ ಬರುತ್ತೆ. ಆಗ ಏನಾಗತ್ತೆ, ಶಾಲೆಯು ಅಂತ ಹೇಳಿ ನಾಮಪದ ಆಗತ್ತೆ. ಅದೇ ರೀತಿಯಲ್ಲಿ ಬರುವಂತಹದ್ದು ದ್ವಿತೀಯ ವಿಭಕ್ತಿ, ಸೇಮ್ ಇರತ್ತೆ ಇದೆಯಾ. ಇಲ್ಲಿ ವಿಭಕ್ತಿ ಪ್ರತ್ಯಯ ದ್ವಿತೀಯ ಆಗಿ ಏನ್ ಬರುತ್ತೆ, ಅನ್ನು ಅನ್ನುವಂತಹದ್ದು ಬರುತ್ತೆ. ಹಾಗಾದ್ರೆ ಅಲ್ಲಿ ಶಾಲೆ ಅನ್ನೋದಕ್ಕೆ ನಾಮ ಪ್ರಕೃತಿಗೆ ಅನ್ನು ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಏನಾಗತ್ತೆ, ಶಾಲೆಯನ್ನು. ಈಗ 9th to 10th ಅವರೆಲ್ಲ ಇದೆಲ್ಲ ನಮಗ್ ಗೊತ್ತಿದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡದಲ್ಲ. ಸುಮಾರು ಜನರಿಗೆ ನನಗ್ ಗೊತ್ತು, ನಿಂತ್ ಬಿಟ್ಟು ಹೇಳಿ ಅಂತ ಹೇಳಿದ್ರೆ ಪ್ರಥಮಕ್ಕೆ ಏನ್ ವಿಭಕ್ತಿ ಪ್ರತ್ಯಯ ಗೊತ್ತಿಲ್ಲ, ಮಧ್ಯ ಮಧ್ಯ ಕೇಳಿದ್ರೆ ಷಷ್ಠಿ ಏನು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಅಷ್ಟೂ ಕೂತ್ಕೊಂಡು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರ್ಬೇಕು. ನಾನ್ ಸ್ಕೂಲ್ ಶುರುವಾದ ನಾನು ಹೇಳಿದೀನಿ, ಬ್ರಿಜ್ ಕೋರ್ಸ್ ಟೆಸ್ಟ್ ಅಲ್ಲೂ ಕೊಡ್ತೀನಿ, ಓರಲ್ಲಿ ಕೂಡ ನಾನು ಒಬ್ಬೊಬ್ಬರಿಗೂ ಕೂಡ ನಿಲ್ಸ್ಬಿಟ್ಟು ನಾನು ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನ ಕೂಡ ನೀವು ಓರಲ್ಲಾಗಿ ನನ್ಗೆ ಹೇಳೋದಕ್ಕೆ ನಿಮ್ಗೆ ಬರ್ಬೇಕು. ಅಥವಾ ನಾನು ಈಗ ಎಕ್ಸಾಮ್ ಈಗ ಹೋಮ್ವರ್ಕ್ ಗೂ ಕೂಡ ನಾನು ಎಲ್ಲಾ ಕ್ಲಾಸ್ಗೂ ಬೇರೆ ಬೇರೆ ರೀತಿಯಾಗಿ ನಾನು ಹೋಮ್ವರ್ಕ್ ಅನ್ನ ಕೊಟ್ಟಿರ್ತೀನಿ. ನೀವು ಅದಕ್ಕೆ ಆ ನಾಮಪದವನ್ನ ನೀವು ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ, ನೀವು ನಾನು ಬರೀ ನಾಮ ಪ್ರಕೃತಿ ಏನ ಕೊಡ್ತೀನಿ ಅದಕ್ಕೆ ನೀವು ಏನ್ ಮಾಡ್ಬೇಕು, ಫುಲ್ ಪ್ರತ್ಯಯವನ್ನ ಸೇರಿಸಿ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಹೋಮ್ವರ್ಕ್ ಅಲ್ಲಿ ಬರ್ದಿರ್ಬೇಕು. ನಾನು ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ವರ್ಣಮಾಲೆ ಬರೆಯಕ್ಕೆ ಹೇಳಿದೀನಿ, ನೀವು ವರ್ಣಮಾಲೆ ಬರ್ದಿರ್ಬೇಕು 2 times, ಆಮೇಲೆ ಒತ್ತಕ್ಷರನ್ನು 2 times ಬರ್ದಿರಿ, ಆಮೇಲೆ ಕಾಗುಣಿತವನ್ನ ಅಟ್ಲೀಸ್ಟ್ 4 ಅಕ್ಷರ ಡೈಲಿ ನೀವು ಎರಡೆರಡೇ ಅಕ್ಷರಕ್ಕೆ ಕಾಗುಣಿತವನ್ನ ಬರೆದು ಪ್ರಾಕ್ಟೀಸ್ ಮಾಡಿ, ಒಂದು ಬುಕ್ ಅನ್ನ ಮೇಂಟೈನ್ ಮಾಡಿಟ್ಟು ಸ್ಕೂಲ್ ರಿಓಪನ್ ಆಗುವಾಗ ನೀವು ಅದನ್ನ ತಂದು ನನ್ಗೆ ತೋರಿಸ್ಬೇಕಾಗತ್ತೆ. ಇಲ್ಲಿ ಮೊದಲನೇದು ಪ್ರಥಮ, ಆ ಪ್ರಥಮದ ವಿಭಕ್ತಿ ಪ್ರತ್ಯಯದ ಹೆಸರು ಊ ಅಂತ, ಆಗ ಶಾಲೆಯು ಆಯ್ತು. ನೆಕ್ಸ್ಟ್ ದ್ವಿತೀಯಗೆ ಅನ್ನು, ನೆಕ್ಸ್ಟ್ ತೃತೀಯ ಸೇಮ್ ಶಾಲೆ, ಇಲ್ಲಿ ತೃತೀಯಗೆ ಇಂದ, ನಾನು ಶಾಲೆಯಿಂದ ಮನೆಗೆ ಬಂದೆ, ಅಲ್ಲೇನಾಯ್ತು ಶಾಲೆಯಿಂದ ಅಂತ ಆಯ್ತು. ಶಾಲೆ ಅನ್ನುವಂತಹದ್ದು ಪ್ರಕೃತಿಗೆ ಈ
ಇಂದ ಅನ್ನುವಂತಹ ತೃತೀಯ ವಿಭಕ್ತಿ ಸೇರಿದಾಗ ನಾಮಪದ ಏನಂತಾಗತ್ತೆ? ಶಾಲೆಯಿಂದ. ಇದು ತೃತೀಯ ಅದರಲ್ಲಿ ಗೆ ಛೆ ಅನ್ನುವಂತಹದ್ದು. ಇದಿಷ್ಟು ಕೂಡ ಯಾವ್ದ್ರಲ್ಲಿ ಬರುತ್ತೆ? ಚತುರ್ಥಿಯಲ್ಲಿ ಬರುತ್ತೆ. ಹಾಗಾದ್ರೆ ಶಾಲೆಗೆ ಅನ್ನುವಂತಹದ್ದು ಆಗತ್ತೆ. ನಾನು ಶಾಲೆಗೆ ಹೋಗುತ್ತೇನೆ, ನಾನು ಶಾಲೆಯಿಂದ ಮನೆಗೆ ಬಂದೆ. ಇಲ್ಲಿ ಶಾಲೆಯನ್ನು ದ್ವಿತೀಯ ವಿಭಕ್ತಿನಲ್ಲಿ ಶಾಲೆಯನ್ನು, ನಾನು ಶಾಲೆಯನ್ನು ತುಂಬಾ ಪ್ರೀತಿಸುತ್ತೇನೆ. ಈ ರೀತಿಯಾಗಿ ಚತುರ್ಥಿನಲ್ಲಿ ವಿಭಕ್ತಿ ಪ್ರತ್ಯಯ ಯಾವ್ದು ಬರುತ್ತೆ? ಗೆ, ಹೀಗೆ, ಖೆ. ನೆಕ್ಸ್ಟ್ ಪಂಚಮಿ ದೆಸೆಯಿಂದ ಸೇಮ್ ನಾಮ ಪ್ರಕೃತಿ ಇರುತ್ತೆ. ದೆಸೆಯಿಂದ ಇದು ಸಾಮಾನ್ಯವಾಗಿ ತೃತೀಯದ ರೀತಿನಲ್ಲೇ ಇರುತ್ತೆ. ಶಾಲೆಯಿಂದ ಕೂಡಿಸಿದಾಗ ಏನತ್ತೆ? ಶಾಲೆಯ ದೆಸೆಯಿಂದ. ಶಾಲೆಯ ದೆಸೆಯಿಂದ ಅಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ನೆಕ್ಸ್ಟ್ ಷಷ್ಠಿ, ಅದು ಸೇಮ್ ನಾಮ ಪ್ರಕೃತಿ, ಶಾಲೆನೇ ಹಾಕೊಳ್ತೀನಿ. ಆ ಅನ್ನುವಂತಹದ್ದು ಷಷ್ಠಿಯ ವಿಭಕ್ತಿ ಪ್ರತ್ಯಯ. ಅಂದ್ರೆ ಶಾಲೆ ಅನ್ನುವಂತಹದಕ್ಕೆ ಆ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿದಾಗ ಏನಾಗತ್ತೆ? ಶಾಲೆಯ. ನಮ್ಮ ಶಾಲೆಯ ಮಕ್ಕಳು ತುಂಬಾ ಒಳ್ಳೆಯವರು. ಅಲ್ಲಿ ಶಾಲೆಯ ಅನ್ನುವಂತಹದಲ್ಲಿ ಏನಾಗತ್ತೆ? ಶಾಲೆಯ ಅನ್ನುವಲ್ಲಿ ಆ ಅನ್ನುವಂತಹದ್ದು ಬರುತ್ತೆ. ಇಲ್ಲಿ ನೋಡಿ, ಊ ಅನ್ನುವಾಗ ಶಾಲೆಯು ಅನ್ನುವಲ್ಲಿ ಊ ಅನ್ನುವಂತಹದ್ದು ನಮ್ಗೆ ಗೊತ್ತಾಗತ್ತೆ. ಶಾಲೆಯನ್ನು ಅಲ್ಲಿ ಅನ್ನು ಅನ್ನುವಂತಹದ್ದಿದೆ. ಶಾಲೆಯಿಂದ ಅಂದ್ರೆ ಇಂದ ಅನ್ನುವಂತಹದ್ದು ಸೇರ್ಕೊಂಡಿದೆ. ಇಲ್ಲಿ ಗೆ, ಹೀಗೆ, ಕೆ ಮೂರು ಸೇರ್ಬಹುದು ಯಾವ್ದು ಬೇಕಾದ್ರಲ್ಲಿ. ಅದು ಆಯಾಯ ವಾಕ್ಯದಲ್ಲಿ ಏನ್ ಬರುತ್ತೋ ಅದನ್ನು ನೋಡ್ಕೊಂಡು ನೀವು ಬರಿಬೇಕಾಗತ್ತೆ. ಇಲ್ಲಿ ಶಾಲೆ ಅಂತ ನಾಮ ಪ್ರಕೃತಿ ಕೊಟ್ಟಿದ್ದಿಂದ ಏನಾಗತ್ತೆ? ಶಾಲೆಗೆ ಹೀಗೆ ಅಂತಲೂ ಹೇಳ್ಬೋದು. ಶಾಲೆಗೆ ಅಥವಾ ಶಾಲೆಗೆ ಅಥವಾ ಇನ್ನೊಂದು ಬೇರೆ ಬಂದಾಗ ಮರಕ್ಕೆ ಅಂತ ಬರತ್ ನೋಡಿ. ಮರ ಅನ್ನುವಂತ ನಾನು ನಾಮ ಪ್ರಕೃತಿ ಕೊಟ್ಟಾಗ ನೀವು ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿ ಬರಿ, ಸಾರಿ, ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಏನ್ ಬರೀತೀರಾ ಮರ ಅಂತ ಕೊಟ್ರೆ ಅಂತ ನೀವೇನ್ ಹೇಳ್ತೀರಾ? ಮರಕ್ಕೆ. ಇಲ್ಲಿ ಮರಗೆ ಅಂತ ಬರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನೀವು ಆಯಾ ಪದವನ್ನ ಬಳಸುವಾಗ ನಿಮ್ಗೆ ಗೊತ್ತಾಗತ್ತೆ ಅಲ್ಲಿ ಮರೆಗೆ ಅಂತ ಬರೆದ್ರೆ ಸರಿ ಹೋಗೋದಿಲ್ಲ. ಆದ್ರೆ ಶಾಲೆಗೆ ಅನ್ನುವಾಗ ನೋಡಿದ ನಿಮ್ ಇಲ್ಲಿ ಗೇನ ಬಳಸಿದೀರಾ ಯಾವ್ದಲ್ಲಿ? ಚತುರ್ಥಿ ವಿಭಕ್ತಿಯಲ್ಲಿ. ಅದೇ ಮರ ಅಂತ ಬಂದಾಗ ನೀವು ಮರಗೆ ಅಂತ ಹೇಳೋದಲ್ಲ. ಇಲ್ಲಿ ಮರಕ್ಕೆ ಒಳ್ಳೆಯ ಬೆಲೆ ಇದೆ, ಹಾಗಾಗಿ ಇಲ್ಲಿ ಏನ್ ಮಾಡ್ತೀನಿ, ಮರಗೆ ಬೆಳೆ ಇದೆ ಅಂತ ನಾವ್ ಯಾರು ಹೇಳೋದಿಲ್ಲ. ಮರಕ್ಕೆ, ನಾವು ಮರಕ್ಕೆ ಒಳ್ಳೆಯ ಬೆಲೆ ಇದೆ ಅಂತ ಹೇಳುವಾಗ ಅಲ್ಲಿ ಕೆ ಅನ್ನುವಂತಹದನ್ನ ಬಳಸ್ತೀವಿ. ಹಾಗಾಗಿ ಗೆ ಬರ್ಬಹುದು, ಕೆ ಬರ್ಬಹುದು, ಹೀಗೆ ಬರ್ಬಹುದು. ಯಾವುದಕ್ಕೆ? ಚತುರ್ಥಿ ವಿಭಕ್ತಿನಲ್ಲಿ ಇದಿಷ್ಟು ವಿಭಕ್ತಿ ಪ್ರತ್ಯಯಗಳು ಸೇರತ್ತೆ. ಅದೇ ರೀತಿನಲ್ಲಿ ಪಂಚಮಿ ದೆಸೆಯಿಂದ, ಶಾಲೆಯ ದೆಸೆಯಿಂದ. ನೆಕ್ಸ್ಟ್ ಬರುವಂತಹದ್ದು ಷಷ್ಠಿ, ಷಷ್ಠಿಗೆ ಆ ಅನ್ನುವಂತಹದ್ದು ವಿಭಕ್ತಿ ಪ್ರತ್ಯಯ. ಆ ಅಂದ್ರೆ ಶಾಲೆಯ, ನೋಡಿ ಅಲ್ಲಿ ಆ ಅಂತ ಬರುತ್ತಲ್ವಾ, ಶಾಲೆಯ. ನೆಕ್ಸ್ಟ್ ಸಪ್ತಮಿ, ಇದು ಸೇಮ್ ನಾಮ ಪ್ರಕೃತಿ ಇರುತ್ತೆ. ಸಪ್ತಮಿಯ ವಿಭಕ್ತಿ ಪ್ರತ್ಯಯ ಯಾವುದು? ಅಲ್ಲಿ. ಆ ಅಲ್ಲಿ ಅನ್ನುವಂತಹದ್ದು ನಾಮ ಪ್ರಕೃತಿಗೆ ಸೇರಿದಾಗ ಏನಾಗತ್ತೆ? ಶಾಲೆಯಲ್ಲಿ. ಇದನ್ನ ನೀವು ಪದದಲ್ಲಿ ಬಳಸುವಾಗ ನೀವು ಯಾವ ರೀತಿಯಾಗಿ ವಾಕ್ಯದಲ್ಲಿ ಮಾಡ್ತೀರಾ ಅನ್ನುವಂತಹದನ್ನು ಮಾಡುವಾಗ ಇದನ್ನ ನೀವು ಹೇಳ್ತೀರಾ. ನಮ್ಮ ಶಾಲೆಯಲ್ಲಿ ಅನೇಕ ಮಕ್ಕಳಿದ್ದಾರೆ. ಅವಾಗ ನೀವು ಬರೀ ಶಾಲೆ ಅಂತ ಹೇಳೋದಕ್ಕಾಗತ್ತಾ? ಹೇಳೋದಕ್ಕಾಗೋದಿಲ್ಲ. ಅಂದ್ರೆ ಇಲ್ಲಿ ಶಾಲೆ ಅನ್ನುವಂತಹದಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಮಾತ್ರ ಒಂದು ಸೆಂಟೆನ್ಸ್ ಫುಲ್ ಆಗಿ ಅದು ನಾಮಪದ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ನಾನು ಬರೀ ಎಲ್ಲದನ್ನು ಹೀಗೆ ಹೇಳಕ್ಕಾಗತ್ತಾ? ನಾನು ಶಾಲೆ ಅಥವಾ ನಾನು ಶಾಲೆಯನ್ನು ಬಿಟ್ಟು, ನಾನು ಶಾಲೆ ಹೋಗದೆ, ಶಾಲೆಯನ್ನು ಬಿಟ್ಟೆ ಅಂತ ಹೇಳ್ಬೇಕಾಗೋದಿಲ್ಲ. ಅಲ್ಲಿ ಅನ್ನು ಅನ್ನುವಂತಹದ್ದು ಸೇರ್ಲೇಬೇಕು. ನಾನು ಶಾಲೆಯಿಂದ ಮನೆಗೆ ಬಂದೆ ಅಂತ ಹೇಳ್ಬೇಕಾದ್ರೆ ನಾನು ಶಾಲೆ ಬಂದೆ, ಮನೆಗೆ ಬಂದೆ ಅಂತ ಹೇಳೋದಕ್ಕಾಗಲ್ಲ. ಅಂದ್ರೆ ಬರೀ ಇದನ್ನು ಮಾತ್ರ ನಾಮ ಪ್ರಕೃತಿಯನ್ನು ಬಳಸೋದಕ್ಕಾಗಲ್ಲ. ಅದ್ರ ಜೊತೆಗೆ ಕೆಲವೊಂದಷ್ಟು ವಿಭಕ್ತಿ ಪ್ರತ್ಯಯಗಳು ಸೇರ್ಲೇಬೇಕು. ಆಗ ಸೇರಿದಾಗ ಒಂದು ಕರೆಕ್ಟ್ ಆದಂತಹ ನಾಮಪದ ಆಗತ್ತೆ ಅಂತ ಹೇಳಿ ಗೊತ್ತಾಯ್ತು. ಹಾಗಾಗಿ ವಿಭಕ್ತಿ ಪ್ರತ್ಯಯದಲ್ಲಿ ಈ ಇಷ್ಟು ಏಳು ವಿಭಕ್ತಿ ಪ್ರತ್ಯಯಕ್ಕೂ, ವಿಭಕ್ತಿ ಹೆಸರುಗಳಿಗೂ ಕೂಡ ಇಷ್ಟು ವಿಭಕ್ತಿ ಪ್ರತ್ಯಯವನ್ನ ಸೇರಿಸ್ಬೇಕು. ಅಂದ್ರೆ ಹೂ ಅನ್ನುವಂತಹದ್ದು ಪ್ರಥಮಕ್ಕೆ ಬರತ್ತೆ,
ನೋಡಿ ಇಲ್ಲಿ ಶಾಲೆಯು ಅಂದ್ರೆ ಇಲ್ಲಿ ಊ ಅನ್ನುವಂತಹದ್ದು ಸೇರಿದೆ. ನಾನೀಗ ಶಾಲೆಯುಗೆ ನಾನು ಇದಿಷ್ಟು ಎಕ್ಸಾಂಪಲ್ ಅನ್ನ ಕೊಟ್ಟೆ, ಅದೇ ನಾನು ಹೇಳಿದೆ ಮರ ಅಂತ ಇದ್ರೆ ಏನಾಗತ್ತೆ ಅಂತ. ಇಲ್ಲಿ ಪ್ರಥಮಾದ ವಿಭಕ್ತಿ ಪ್ರತಿಯ ಊ ಅನ್ನುವಂತಹದ್ದು ಮರ ಅನ್ನುವಂತಹ ನಾಮ ಪ್ರಕೃತಿಗೆ ಸೇರಿದಾಗ ಏನಾಗತ್ತೆ, ಮರವು ಅಂತ ಆಗತ್ತೆ. ಅದು ಹೇಗೆ ಶಾಲೆಯು ಅಂತ ಆಯ್ತು, ಇಲ್ಲಿ ಮರವು ಅಂತ ಆಗತ್ತೆ. ಮರವು ಮರವನ್ನು, ಯಾರು ಕೂಡ ಮರವನ್ನು ಕಡಿಯಬಾರದು. ಅಲ್ಲಿ ಬರೀ ನೀವು ಯಾರು ಮರ ಕಡಿಬಾರದು ಅದೊಂದು ಆಕೆ ಆಗತ್ತೆ, ಆದ್ರೆ ಮರವನ್ನು ಕಡಿಯಬಾರದುನೇ ಕರೆಕ್ಟ್ ಆದಂತಹ ಒಂದು ಪದ. ನಾವು ಮರವನ್ನು ಜೋಪಾನವಾಗಿ ಅಥವಾ ಗಿಡವನ್ನು ಏನೂ ಆಗ್ಲಿ ಮರವನ್ನು ಜೋಪಾನವಾಗಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಯಾಕೆಂದ್ರೆ ಮರ ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಈಗ ಆಕ್ಸಿಜನ್ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಹಾಗಾಗಿ ಮರಕ್ಕೂ ಕೂಡ ಪ್ರಾಮುಖ್ಯತೆ ಇದೆ ಅಲ್ವಾ, ಹಾಗಾಗಿ ಮರವನ್ನು ಕಡಿಯಬಾರದು. ಅದೇ ರೀತಿಯಲ್ಲಿ ಅವಾಗ ಏನ್ ಬಂತು, ಮರವನ್ನು ಮರವು ಮರವನ್ನು ಮರದಿಂದ, ಮರದಿಂದ ಅನೇಕ ಪ್ರಯೋಜನವಿದೆ ಅದು ಈಗ ಗೊತ್ತಾಗ್ತಾ ಇದೆ. ಆಕ್ಸಿಜನ್ ಅನ್ನುವಂತಹದ್ದು ಸಿಗೋದೇ ಮರದಿಂದ ಆಗಿದ್ರಿಂದ ಮರದಿಂದ ಪ್ರಯೋಜನವಿದೆ. ಇಲ್ಲಿ ನೋಡಿ ಮರಗೆ ಬರಲ್ಲ ಮರಕ್ಕೆ, ಈಗ ಗೊತ್ತಾಗ್ತಿದೆ ಮರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ ಈಗ ನಮಗೆ ಗೊತ್ತಾಗ್ತಿದೆ. ಹಿಂದೆಲ್ಲ ಮರಗಳನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ, ಈಗ ಕಡಿದು ಕಡಿದು ಅವರ ಉಪಯೋಗಕ್ಕೆ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ರು, ಆದ್ರೆ ಈಗ ಗೊತ್ತಾಗತ್ತೆ ಮರಕ್ಕೆ ಎಷ್ಟು ಪ್ರಾಧಾನ್ಯತೆ. ಅಲ್ಲಿ ನಾವ್ ಏನ್ ಹೇಳ್ತೀವಿ ಮರ ಪ್ರಾಧಾನ್ಯತೆ ಇದೆ ಅಂತ ಬರೀ ಮರವನ್ನ ಹೇಳೋದಕ್ಕಾಗೋದಿಲ್ಲ, ಮರಕ್ಕೆ ಎಷ್ಟು ಪ್ರಾಧಾನ್ಯತೆ ಅನ್ನುವಂತಹದ್ದು, ಮಹತ್ವ ಅನ್ನುವಂತಹದ್ದು ಇದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಮರವು ಮರವನ್ನು ಮರದಿಂದ ಮರಕ್ಕೆ ಮರದ ದೆಸೆಯಿಂದ ಮರದ, ಇಲ್ಲಿ ಏನ್ ಮಾಡ್ಬೇಕು ಆ ಬಂದಾಗ ಬರೀ ಮರ ಅಲ್ಲ ಮರದ, ಆ ಮರದ ಹೆಸರು ಆಲದ ಮರ. ಅಲ್ಲಿ ಮರದ ಅಂತ ಬಂದಾಗ ಆ ಅನ್ನುವಂತಹ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದೆ, ಹಾಗಾಗಿ ಅದು ಮರದ. ಮರದಲ್ಲಿ ಮರದಲ್ಲಿ ಅನೇಕ ಪಕ್ಷಿಗಳು ಕುಳಿತುಕೊಂಡಿವೆ. ಅಲ್ಲಿ ಏನ್ ಹೇಳ್ತೀರಾ, ಆ ಮರ ಪಕ್ಷಿಗಳು ಕೂತಿದೆ ಅಂತ ಹೇಳಿ ಬರೀ ಮರ ಹೇಳೋದಕ್ಕಾಗೋದಿಲ್ಲ, ಆ ಮರದಲ್ಲಿ ಅನೇಕ ಪಕ್ಷಿಗಳು ಕುಳಿತುಕೊಂಡಿವೆ. ಹಾಗಾಗಿ ಅಲ್ಲಿ ಏನ್ ಬಳಸ್ತೀವಿ ನಾವು, ಅಲ್ಲಿ ಅನ್ನುವಂತಹ ವಿಭಕ್ತಿ ಪ್ರತ್ಯಯವನ್ನ ಬಳಸ್ತೀವಿ. ಹಾಗಾಗಿ ಇದಿಷ್ಟು ನೀವು ಬರ್ಕೊಂಡಿರಿ ನಿಮ್ಮ ರಫ್ ನಲ್ಲಿ. ಕೆಲವರು 9th to 10th ವರೆಗೆ ಗ್ರಾಮರ್ ಬುಕ್ ಅಲ್ಲಿ ಆಲ್ರೆಡಿ ಇದೆ, ಆದ್ರೂ ಕೂಡ ಸುಮ್ನೆ ಕೂತ್ಕೊಳ್ಳೋದಲ್ಲ, ರಫ್ ನೋಟ್ ಅಲ್ಲಿ ನನ್ಗೆ ಹೋಮ್ವರ್ಕ್ ಅನ್ನ ಬರ್ದಿರ್ಬೇಕು. ನಾನು ಅದನ್ನ ಹೇಳ್ತೀನಿ, 8th ಅವ್ರು ಏನ್ ಮಾಡ್ಬೇಕು ಅಂದ್ರೆ 8th ಅವ್ರಿಗೆ ಹೋಮ್ವರ್ಕ್, ನಾನೀಗ ನಾಮ ಪ್ರಕೃತಿಯನ್ನ ಕೊಡ್ತೀನಿ, ನೀವು ಇದಿಷ್ಟನ್ನು ಹಾಕಿ ನೀವು ಬರ್ದಿರ್ಬೇಕು ಆ ನಾಮಪದ ಏನಾಗತ್ತೆ ಅಂತ. ನನಗೆ 8th ಅವರಿಗೆ ಬಾಯಿಸೋರು ಏನ್ ಮಾಡಿ ಗೊತ್ತಾ, ಹುಡುಗ ಅನ್ನೋ ಪದವನ್ನೇ ನೀವು ತಗೊಳ್ಳಿ. ಬಾಯಿಸೋರೆಲ್ಲ ಏನ್ ಮಾಡ್ತೀವಿ, ಗಂಡ್ಮಕ್ಳೆಲ್ಲ ಹುಡುಗ ಅನ್ನೋ ಪದಕ್ಕೆ ನೀವ್ ಏನ್ ಮಾಡ್ಬೇಕು, ಇದನ್ನ ಬರಿಬೇಕು, ನಾಮಪದವನ್ನ ಸೇರಿಸ್ತಾ ಹೋಗ್ಬೇಕು. ಯಾವಾಗ ಹುಡುಗ ಅನ್ನುವಂತಹದಕ್ಕೆ ಊ ಸೇರಿದ್ರೆ ಏನಾಗತ್ತೆ, ಅನ್ನು ಸೇರಿದ್ರೆ ಏನಾಗತ್ತೆ, ಅದಷ್ಟನ್ನು ಕೂಡ ನಾನು ಇಲ್ಲಿ ಶಾಲೆ ಬರ್ದಿದ್ದೀನಲ್ಲ ಆ ಪ್ಲೇಸ್ ಅಲ್ಲಿ ಹುಡುಗ ಅನ್ನುವಂತಹದನ್ನ ಹಾಕ್ಬೇಕು. ಯಾರು 8th ಸ್ಟ್ಯಾಂಡರ್ಡ್ ಅನ್ನ ಬಾಯ್ಸ್ ಹುಡುಗ ಅನ್ನೋ ಪದವನ್ನ ಹಾಕಿ, ಅದೇ ಗರ್ಲ್ಸ್ ಹುಡುಗಿ ಅನ್ನೋ ಪದವನ್ನ ಬಳಸ್ತಿ. ಅರ್ಥ ಆಯ್ತಾ, ಇದು ಹೋಮ್ವರ್ಕ್ ಆಯ್ತು, ನೆನ್ಪಿಟ್ಕೊಳ್ಳಿ. ನಾಮ ಪ್ರಕೃತಿ ಇಲ್ಲಿ ಶಾಲೆ ಅನ್ನೋದನ್ನ ನಾನು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಇದಿಷ್ಟನ್ನ ಬರ್ಸಿದೀರಿ ನಾನು. ಈಗ ನಾನು ಹೋಮ್ವರ್ಕ್ ಕೊಡುವಂತಹದ್ದು 8th ಸ್ಟ್ಯಾಂಡರ್ಡ್ ಅವರಿಗೆ ಬಾಯ್ಸಿಗೆ ಹುಡುಗ ಅನ್ನುವ ಪದವನ್ನ ಹಾಕಿ ನಾಮಪದವನ್ನು ವಿಭಕ್ತಿ ಪ್ರತ್ಯಯಗಳನ್ನೆಲ್ಲ ಸೇರಿಸಿ ನೀವು ಒಂದು ನಾಮಪದವನ್ನ ಮಾಡಿ, ಗರ್ಲ್ಸ್ ಏನ್ ಮಾಡಿರಿ ಹುಡುಗಿ. ಅರ್ಥ ಆಯ್ತಾ. 9th ಅವರು ಮನೆ, ಶಾಲೆ ಬದಲಿ ನೀವೇನ್ ಮಾಡ್ಬೇಕು ಮನೆ ಅಂತ ಹಾಕ್ಬೇಕು. 10th ಅವರು, ಇದು ನಾನು ಹೋಮ್ವರ್ಕ್ ಹೇಳ್ತಾ ಇರೋದು, ಇಲ್ಲಿ ರಾಜ ಆಮೇಲೆ ರಾಣಿ. 10th ಅವರು ಎರಡು ಇದಕ್ಕೆ ನೀವು ಹೋಮ್ವರ್ಕ್ ಅನ್ನ ಬರ್ದಿರಿ. 8th ಅವರು ಇವೆರಡು ಅಂದ್ರೆ ಬಾಯ್ಸು ಹುಡುಗ ಅನ್ನುವ ಪದವನ್ನ ಹಾಕಿ ನೀವೇನ್ ಮಾಡ್ಬೇಕು ನಾಮಪದಕ್ಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಬೇಕಿದ್ರೆ ಹುಡುಗನು ಅಂತ ಆಗತ್ತೆ. ಹೂವನ್ನ ಸೇರಿಸಿದ ವಿಭಕ್ತಿ ಪ್ರತ್ಯಯ ಹುಡುಗ ಅನ್ನುವಂತಹದಕ್ಕೆ ಹುಡುಗನು ಆಗತ್ತೆ. ಆ ರೀತಿಯಾಗಿ ನೀವು ಏನನ್ನ ಸೇರಿಸಿಬಿಟ್ಟು ನೀವು ಒಂದು ನಾಮಪದವನ್ನ ಮಾಡಿ, ಗರ್ಲ್ಸ್ ಏನ್ ಮಾಡಿ ಹುಡುಗಿ ಅನ್ನೋ ಪದವನ್ನು ಹಾಕ್ಬಿಟ್ಟು ನಾಮಪದವನ್ನ ಬರೀರಿ. 9th ಅವರು ಮನೆ ಅನ್ನುವಂತಹ ಪದದ ನಾಮ ಪ್ರಕೃತಿಗೆ ನೀವು ವಿಭಕ್ತಿ ಪ್ರತ್ಯಯವನ್ನ ಸೇರಿಸಿ ನಾಮಪದವನ್ನ ಮಾಡಿ. 10th ಸ್ಟ್ಯಾಂಡರ್ಡ್ ಏನ್ ಮಾಡ್ಬೇಕು, ರಾಜ ಅಂತ ಇದೆ ರಾಣಿ ಅಂತ ಇದೆ, ಅವೆರಡೂ ಕೂಡ ನೀವು ಬಾಯ್ಸು ಬರಿಬೇಕು ಗರ್ಲ್ಸು ಬರಿಬೇಕು. ಆ ರೀತಿಯಾಗಿ ಆ ಎರಡೂ ಪದಗಳಿಗೆ ನೀವೇನ್ ಮಾಡಿ ವಿಭಕ್ತಿ ಪ್ರತ್ಯಯವನ್ನ ಬರ್ಕೊಂಡ್ಬೇಕು, ಹೋಮ್ವರ್ಕ್ ಅಲ್ಲಿ ಬರೆದಿರ್ಬೇಕು. ಇದಿಷ್ಟು ಕೂಡ ನಾನು ಆಯಾ ದಿನ ಕ್ಲಾಸ್ ಮಾಡಿದಾಗ ನಿಮ್ಗೆ ಯಾವಾಗ ನಿಮ್ಗೆ ಕ್ಲಾಸ್ ಅನ್ನ ಕಳಿಸ್ತಾರೋ
ಆ ಎಲ್ಲಾ ದಿನನೂ ಕೂಡ ನನಗೆ ನೀವು ಡೇಟ್ ಹಾಕಿರ್ಬೇಕು, ನಾನು ಏನ್ ಹೋಮ್ವರ್ಕ್ ಕೊಟ್ಟಿರ್ತೀನಿ ಅದನ್ನು ಬರ್ದಿರ್ಬೇಕು ನೀವು. ಯಾಕೆಂದ್ರೆ ಸುಮ್ಮನೆ ಕುತ್ಕೊಂಡ್ರೆ ನಿಮ್ಗೆ ಗೊತ್ತು ನಿಮ್ಗೆ 10th ಬಂದ ತಕ್ಷಣ ಅದೆಷ್ಟು ಕಷ್ಟ ಆಗತ್ತೆ ಅಂತ ಹೇಳಿ. ಹಾಗಾಗಿ ಆತರ ಸೋಮಾರಿತನ ಮಾಡಕ್ ಹೋಗ್ಬೇಡಿ. ಅದ್ ಏನ್ ಕೊಟ್ಟಿರ್ತೀವೋ ನಾವು ಅದನ್ನ ಬರೆದಿರ್ಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಹೇಳಿದೀನಿ ಅದನ್ನು ಕೂಡ ನೀವು ಬರ್ದಿದ್ದೀರಾ ಅಂತ ಅನ್ಕೊಂಡಿದೀನಿ. ವರ್ಣಮಾಲೆ ಬರ್ದಿರಿ, ಕಾಗುಣಿತ ಬರ್ದಿರ್ಬೇಕು, ಜೊತೆಗೆ ಒತ್ತಕ್ಷರನ್ನು ಕೂಡ ನೀವು ಬರ್ದಿರ್ಬೇಕು. ನೆಕ್ಸ್ಟ್ ಲಿಂಗಗಳು ಗೊತ್ತಿದೆ ನಿಮ್ಗೆ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಇದೆ. ಯಾವುದನ್ನ ನಾವು ಹೇಳುವಾಗ ಅದರಲ್ಲಿ ನಮ್ಗೆ ಗಂಡು ಅನ್ನುವಂತಹ ಭಾವನೆ ಗೊತ್ತಾಗುತ್ತೋ ಅದನ್ನ ನಾವು ಪುಲ್ಲಿಂಗ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಹೇಶ ಅಂತ ಬಂದಿರಬಹುದು, ಹುಡುಗ ಅಂತ ಬರಬಹುದು, ಅದನ್ನ ನಾವು ಪುಲ್ಲಿಂಗ ಅಂತ ಕರಿತೀವಿ. ಈಗ ಸೀತೆ ಅಂತ ಬಂದಾಗ ಅವಳು ಸ್ತ್ರೀ ಅಂತ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಸ್ತ್ರೀ ಅಂತ ಹೇಳಿ ಅನ್ಸೋದೆಲ್ಲ ನಮ್ಗೆ ಸ್ತ್ರೀಲಿಂಗ ಅಂತ ಗೊತ್ತು. ಅದು 8th, 9th, 10th ಮೂರು ಜನಿಗೂ ಗೊತ್ತಿರತ್ತೆ. ಸ್ತ್ರೀಲಿಂಗ ಅಂತ ಬಂದ್ರೆ ಹೆಣ್ಣು. ನಪುಂಸಕಲಿಂಗ ಅಂದ್ರೆ ನಾವು ಅದನ್ನ ಹೇಳುವಾಗ ನಮ್ಗೆ ಅದು ಹೌದಾ ಅಲ್ವಾ, ಗಂಡುನು ಹೌದು ಅಥವಾ ಹೆಣ್ಣು ಹೌದು ಅಂತ ಅಲ್ಲ ಅಂತ ಅನ್ಸಿದಾಗ ನಾವು ಅದನ್ನ ನಾವೇನ್ ಮಾಡ್ತೀವಿ, ನಪುಂಸಕಲಿಂಗ ಅಂತ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕಲ್ಲು ಅಂತ ಆಗಿರ್ಬೋದು, ಮರ ಅಂತ ಆಗಿರ್ಬೋದು, ಈ ರೀತಿಯಾದಕ್ಕೆಲ್ಲ ನಾವೇನಂತ ಕರಿತೀವಿ, ನಪುಂಸಕಲಿಂಗ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂತಹದ್ದು ಇದು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಈಗ ಫಾರ್ ಎಕ್ಸಾಂಪಲ್ ಹುಡುಗ ಅಂತ ಇದ್ರೆ ಲಿಂಗ ಬದಲಿಸಿ ಅಂತ ಕೊಟ್ಟರೆ ನೀವೇನ್ ಬರೀತೀರಾ, ಅದನ್ನ ಹುಡುಗ ಅನ್ನುವಂತಹದ್ದು ಪುಲ್ಲಿಂಗ, ಹುಡುಗಿ ಅಂತ ಮಾಡ್ತೀರಾ. ಅದನ್ನ ನೀವು ವಚನ ಅಂತ ಬಂದಾಗ ಏಕವಚನ ಬಹುವಚನ ಅಂತ ಇರತ್ತೆ ಅಂತ ಗೊತ್ತು ನಿಮ್ಗೆ. ಏಕವಚನದಲ್ಲಿ ನಾವು ಹುಡುಗ ಅಂತ ಕೊಟ್ಟಿದೀವಿ ಅಂತ ಅನ್ಕೊಳ್ಳಿ, ಅದನ್ನ ಬಹುವಚನ ರೂಪದಲ್ಲಿ ಹೇಳಿ ಅಂದ್ರೆ ನಿಮ್ಗೆ ಬಹು ಅಂದ್ರೆ ಗೊತ್ತು, ಒಂದಕ್ಕಿಂತ ಜಾಸ್ತಿ ಇರುವುದಕ್ಕೆ ನಾವು ಬಹುವಚನ ಅಂತ ಕರಿತೀವಿ. ಇಲ್ಲಿ ಹುಡುಗ ಅನ್ನುವಂತಹದ್ದು ಒಬ್ಬನೇ ಇದ್ದಾನೆ ಅಲ್ಲಿ, ಅದು ಏಕವಚನ ಆಗತ್ತೆ. ಅಂದ್ರೆ ಸಂಖ್ಯೆಯನ್ನು ತಿಳಿಸುವಂತಹದ್ದೇ ವಚನ. ಏಕವಚನದಲ್ಲಿ ಒಂದೇ ಇರುವಂತಹದ್ದು ಹುಡುಗ, ಒಂದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ಬಹುವಚನ, ಬಹು ಅಂದ್ರೆ ಜಾಸ್ತಿ. ಹುಡುಗ ಅನ್ನುವಂತಹದ್ದಕ್ಕೆ ನೀವು ವಚನ ಬದಲಿಸಿ ಅಂತ ಕೊಟ್ರೆ ಏನ್ ಮಾಡ್ತೀರಾ, ಹುಡುಗರು ಅಂತ ಮಾಡ್ತೀರಾ. ಅದನ್ನೇ ಲಿಂಗ ಬದಲಿಸಿ ಅಂತ ಕೊಟ್ರೆ ಹುಡುಗ ಅಂತ ಇದ್ರೆ ಏನ್ ಮಾಡ್ತೀರಾ, ಹುಡುಗಿ ಅಂತ ಮಾಡ್ತೀರಾ. ಅಂದ್ರೆ ಇಲ್ಲಿ ಏನರ್ಥ, ಲಿಂಗಕ್ಕೂ ವಚನಕ್ಕೂ ನಿಮ್ಗೆ ಕನ್ಫ್ಯೂಸ್ ಇರದೆ ಇಲ್ಲೋ ಅಂತ ಹೇಳಿ ನಿಮ್ಗೆ ಗೊತ್ತಾಗತ್ತೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಲಿಂಗದಲ್ಲಿ ಬರುವಂತಹದ್ದು ಜೆಂಡರು. ಏಕವಚನ ಬಹುವಚನ ಸಿಂಗ್ಯುಲರ್ ಪ್ಲೂರಲ್ ಬರುತ್ತಲ್ಲ ಆ ರೀತಿಯಾಗಿ, ಹುಡುಗ ಅಂತ ಇದ್ರೆ ಸಿಂಗ್ಯುಲರ್, ಹುಡುಗ ಅಂದ್ರೆ ಒಬ್ಬ ಇದಾನೆ, ಹುಡುಗರು ಅಂದ್ರೆ ಪ್ಲೂರಲ್ ಅಲ್ಲ ಹುಡುಗರು ಅಂತ ಹೇಳಿ ಆಗುವಂತಹದ್ದು. ಹಾಗಾಗಿ ಪುಲ್ಲಿಂಗ ಸಾರಿ ಲಿಂಗ ಮತ್ತೆ ವಚನಕ್ಕೆ ನೀವು ಅರ್ಥವನ್ನ ಬೇರೆ ಬೇರೆ ಅಂತ ಹೇಳೋದನ್ನ ತಿಳ್ಕೊಂಡಿರ್ಬೇಕು. ಹಾಗಾಗಿ ಈಗ ನೀವು ವರ್ಣಮಾಲೆ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಫುಲ್ ನಾನು ಸ್ವರದಿಂದ ಎಷ್ಟು ಸ್ವರಗಳಿದೆ, ಒಟ್ಟು ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದೆ, 13 ಸ್ವರಗಳಿದೆ, 34 ವ್ಯಂಜನ ಇದೆ, 2 ಯೋಗವಾಹ ಇದೆ ಅಂತ ಹೇಳಿದ್ದೆ ನಾನು. ಸ್ವರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಇದೆ, ಪ್ಲುತ ಸ್ವರ ಅನ್ನೋದು ಇದೆ, ಅದನ್ನ ನಿಮ್ಗೆ ಹೇಳಕ್ ಹೋಗಲಿಲ್ಲ. ಯಾಕೆಂದ್ರೆ ಹೆಚ್ಚಿ ಅದು ಬಳಕೆಯಲ್ಲಿ ಆಗೋದಿಲ್ಲ. ಹಾಗಾಗಿ ಹ್ರಸ್ವ ಸ್ವರ ದೀರ್ಘ ಸ್ವರವನ್ನು ತಿಳ್ಕೊಳ್ಳಿ. ಹ್ರಸ್ವಸ್ವರ 6, ದೀರ್ಘಸ್ವರ 7 ಅಂತ ಹೇಳಿದ್ದೆ. ಒಟ್ಟು 13 ಸ್ವರಗಳು ಇದೆ. ಆಮೇಲೆ ಯೋಗವಾಹ 2 ಅಂತ ಗೊತ್ತು. ಅಂ ಮತ್ತು ಅಹಾಗೆ ನಾವು ಯೋಗವಾಹಗಳು ಅಂತ ಕರಿತೀವಿ. ಅದರಲ್ಲೂ ಅಂಗೆ ಅನುಸ್ವಾರ ಅಂತ ಕರಿತೀವಿ, ಅಹಾಗೆ ವಿಸರ್ಗ ಅಂತ ಕರಿತೀವಿ. ನೆಕ್ಸ್ಟ್ ವ್ಯಂಜನಗಳು ಗೊತ್ತು ನಿಮ್ಗೆ. ಕಾಯಿಂದ ಲಾವರೆಗಿನ ಅಷ್ಟು 34 ಅಕ್ಷರಗಳಿಗೆ ವ್ಯಂಜನ ಅಂತಾನೆ ಕರೆಯೋದು. ಆ ವ್ಯಂಜನವನ್ನ ನಾವು ಡಿವೈಡ್ ಮಾಡಿದಾಗ ವರ್ಗೀಯ ಮತ್ತು ಅವರ್ಗೀಯ ಅಂತ ಬರುತ್ತೆ. ವರ್ಗೀಯ ಅಂತ ಬಂದಾಗ ಯಾವ್ದ್ಯಾವ್ದು ಬರುತ್ತೆ, ಕಾಯಿಂದ ಮಾವರೆಗೆ 5-5 ಅಕ್ಷರಗಳಿರುವಂತಹ ಒಟ್ಟು 25 ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಯಾಯಿಂದ ಲಾವರೆಗಿನ 9 ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಅಂತ ಹೇಳಿದ್ರು. ಒಟ್ಟು 34 ಇರುವಂತಹದ್ದು. ಆ ವರ್ಗೀಯ ವ್ಯಂಜನದಲ್ಲಿ ಪುನಃ 3 ವಿಂಗಡಣೆ ನಾನು ಹೇಳಿದ್ದೆ, ಯಾವ್ದ್ಯಾವ್ದು, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. 1 ಮತ್ತು 3 ಅಕ್ಷರಗಳು ಒಟ್ಟು 5, ಮೊದಲನೇ ಅಕ್ಷರ 5, 3 ಅಕ್ಷರ ಒಟ್ಟು 10 ಅಲ್ಪ ಪ್ರಾಣಗಳು ಬರುತ್ತೆ. ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳು, ಕ ಚ ಟ ತ ಪ ಆ 5, ಗ ಜ ಡ ದ ಬ ಆ 5, ಆ 5 ಅಕ್ಷರಗಳು ಸೇರಿ ಒಟ್ಟು 10 ಅಕ್ಷರ ಅಲ್ಪ ಪ್ರಾಣ. 2 ಮತ್ತು 4 ಅಕ್ಷರಗಳು ಮಹಾಪ್ರಾಣ, ಖ ಘ ಆ ರೀತಿಯಾಗಿ 2 ಬರ್ತು 4 ಅಕ್ಷರಗಳು 5 5 ಅದು ಒಟ್ಟು 10 ಅಕ್ಷರಗಳು ಮಹಾಪ್ರಾಣ. ಕೊನೆಯಲ್ಲಿ ಬರುವಂತಹ 5 ಅಕ್ಷರಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರ ಆಗಿದ್ದರಿಂದ ನಾವು ಅದನ್ನ ಅನುನಾಸಿಕ ಅಕ್ಷರ ಅಂತ ಕರಿತೀವಿ ಅಂತ ನಾನು ಹೇಳಿದ್ವಿ. ಇದಿಷ್ಟು ವರ್ಣಮಾಲೆಯಲ್ಲಿ ಅದಷ್ಟು ಆಯ್ತು ತಿಳ್ಕೊಂಡಿದ್ದು. ಇವತ್ತಿನ ಕ್ಲಾಸ್ ನಿಮ್ಗೆ ಸಂಯುಕ್ತ ಅಕ್ಷರದ ಬಗ್ಗೆ, ಒತ್ತಕ್ಷರದ ಬಗ್ಗೆ ತಿಳ್ಕೊಂಡಿದ್ದೀರಾ. ಅದರಲ್ಲಿ ಬೇರೆ ಬೇರೆ ಒತ್ತಕ್ಷರಗಳಿರೋದನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಆ 5 ಕೂಡ ನೀವು ಬರ್ದಿರ್ಬೇಕು.
ಒತ್ತಕ್ಷರ ಆದ್ಮೇಲೆ ನಾನು ಹೇಳಿರುವಂತಹದ್ದು ವಿಭಕ್ತಿ ಪ್ರತ್ಯಯಗಳನ್ನ ಹೇಳಿದೆ ಇವತ್ತು. ವಿಭಕ್ತಿ ಪ್ರತ್ಯಯ ಆದ್ಮೇಲೆ ಲಿಂಗದ ಬಗ್ಗೆ ಹೇಳಿದೆ ನಾನು, ಜೊತೆಗೆ ವಚನದ ಬಗ್ಗೆನೂ ಕೂಡ ಹೇಳಾಯ್ತು. ನಾನು ಏನ್ ಹೋಮ್ವರ್ಕ್ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ರಫ್ ನೋಟ್ ಅಲ್ಲಿ ಬರೆದು ಕ್ಲಾಸ್ ಓಪನ್ ಆದಾಗ ನನಗೆ ನೀವು ಡೇಟ್ ನನಗೆ ಹಾಕಿರ್ಬೇಕು, ಅದ್ರ ಪ್ರಕಾರ ನಾನು ನೋಡ್ಕೊಂಡು ನಿಮ್ಗೆ ಬ್ರಿಜ್ ಕೋರ್ಸ್ ಟೆಸ್ಟಿಂಗ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನಗೆ ಬೇರೆ ಬಂದಿರುವಂತಹ ಸಂಧಿ ಬಗ್ಗೆ ಆಗ್ಲಿ, ಇನ್ನೇನೇನಿದೆ ನಾಮಪದ ಆಗಿರ್ಬೋದು ಸರ್ವನಾಮ ಆಗಿರ್ಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಿಷ್ಟನ್ನು ಗಮನ ಇಟ್ಟು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದೀವಿ.